ಸೇರಿರುವ ಎಚ್ ಎಲ್ ಎಕ್ಲೇಶಿಯಾದಲ್ಲಿರುವ ಎಲ್ಲರೂ ಕೂಡ ಸಹೋದರ ಸಹೋದರಿಯರು, ಅವರ ಪ್ರೀತಿ ಮತ್ತೆ ವಂದನೆಗಳನ್ನು ತಿಳಿಸಿದ್ದಾರೆ ನಿಮಗೆಲ್ಲರೂ. ಸೊ ಈ ದಿವಸ ನಾವು ಒಂದು ಸಬ್ಜೆಕ್ಟ್ ಅನ್ನು ನೋಡೋಣ. ಸಬ್ಜೆಕ್ಟ್ ಹೆಸರು ಬಂದ್ಬಿಟ್ಟು ದೇವರ ಪವಿತ್ರಾತ್ಮ ಎಂಬ ಸಬ್ಜೆಕ್ಟ್ ಒಳಗಡೆ ನಾವು ಯಾವ ರೀತಿಯಾಗಿ ಇದು ನಮ್ಮಲ್ಲಿ ಕೆಲಸ ಮಾಡುತ್ತೆ, ಏನೇನಾಗುತ್ತೆ, ಯಾವ ರೀತಿಯಲ್ಲಿ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋ ವಿಷಯವನ್ನು ನಾವಿವತ್ತು ಇವತ್ತು ತಿಳ್ಕೊಳ್ಳೋಣ. ಸೊ ಇವಾಗ ಈ ವಚನ ಒಂದು ಇನ್ನೊಂದು ಸರಿ ಓದೋಣ ಸಿಸ್ಟರ್. ಈ 2 ಕೊರಿಂಥ್ಯ 5:17. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇದ್ರ ಬಗ್ಗೆನೇ ನಾವು ನೋಡೋಣ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಸ್ಟಾರ್ಟ್ ಮಾಡೋದು ಹೇಗೆ ಮಾಡ್ತಾ ಇದಾರೆ ಅಂದ್ರೆ, ಹೀಗಿರುವಾಗ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಿರುವಾಗ ಅಂದ್ರೆ ಫಸ್ಟ್ ಆ ಸ್ಥಾನಕ್ಕೆ ನಾವು ಹೋಗಿ ನೋಡ್ಬೇಕು, ಯಾವ ಹೇಗಿದ್ರೆ ಕ್ರಿಸ್ತನು ನಮ್ಮ ಒಳಗಡೆ ಇರ್ತಾರೆ, ಅದಾಗಿದ್ಮೇಲೆ ನೂತನ ಸೃಷ್ಟಿ ಆಗ್ತೀವಿ ಅಂತ. ಓಕೆ, ಸೊ ಈ ವಿಷಯವನ್ನು ನಾವು ಒಂದು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಜನರಲಿ ನಮಗೆಲ್ಲರಿಗೂ ಗೊತ್ತಿದೆ, ಈ ನೂತನ ಸೃಷ್ಟಿ ಜನರಲಿ ಸ್ಟಾರ್ಟ್ ಆಗೋದು ಯಾವಾಗ, ಎಂಡ್ ಆಗೋದು ಯಾವಾಗ ಅಂತೇಳಿ ನಮಗೆ ಡಿವೈನ್ ಪ್ಲಾನ್ ಅಲ್ಲಿ ನಮಗೆಲ್ಲ ಅದು ಗೊತ್ತಿದೆ. ನಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಈ ಪೆಂಟಕೋಸ್ಟ್ ಇಂದ, ಪಂಚಲೋಕ ಅದರಿಂದ ಶುರುವಾಗಿ ಆರ್ಮೆಗೆಡನ್ ಯುದ್ಧ ಆರಂಭವರೆಗೂ ಒಂದು ಸಭೆಯನ್ನು ಏನ್ ಮಾಡ್ತಾ ಇದಾರೆ ಅಂದ್ರೆ, ಆಯ್ಕೆ ಮಾಡ್ತಾ ಇರ್ಬೇಕಾದ್ರೆ ಆ ಸಭೆಗೆ ಬೈಬಲ್ ಅಲ್ಲಿ ದೇವರು ನೂತನ ಸೃಷ್ಟಿ ಅಂತ ಕರೀತಾ ಇದ್ದಾರೆ. ಸೊ ಈ ನೂತನ ಸೃಷ್ಟಿಗೆ ನಾವು ಏನು ಇದರಲ್ಲಿ ಅಷ್ಟು ಒಂದು ವಿಚಿತ್ರವಾದ ಇದು ಸೃಷ್ಟಿ ಇನ್ನು ವಿಷಯಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ಓಕೆ, ಯಾವ ರೀತಿಯಾಗಿರುತ್ತೆ, ಏನಕ್ಕೆ ಇದಕ್ಕೆ ಇಷ್ಟೊಂದು ಒಂದು ಮುಖ್ಯತ್ವ ಕೊಡ್ತಾ ಇದ್ದಾರೆ, ಆಮೇಲೆ ಸತ್ಯವೇದದಲ್ಲಿ ಇದ್ರ ಬಗ್ಗೆ ಏನಕ್ಕೆ ಇಷ್ಟು ಸಾರಿ ಇದನ್ನ ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ದಾರೆ ಅನ್ನೋ ವಿಷಯಗಳನ್ನು ಎಲ್ಲಾನು ನಾವು ಇವತ್ತು ತಿಳ್ಕೊಳ್ಳೋಣ. ಓಕೆ, ಸೊ ಇದು ಯಾವ ರೀತಿಯಾದ ಒಂದು ದೇವರು ಈ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಬ್ರದರ್ ಇದನ್ನ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಥ ಒಂದು ಸೃಷ್ಟಿ ಇದುವರೆಗೂ ಪರಲೋಕ ಭೂಲೋಕದಲ್ಲಿ ಇದುವರೆಗೂ ಒಂದು ಸೃಷ್ಟಿ ಆಗಿಲ್ವಂತೆ. ಹೀಗೆ ಹೇಳ್ಬೇಕಾದ್ರೆ ಇದೊಂದು ಚಿಕ್ಕ ವಚನದಲ್ಲಿ ಹೇಳ್ಬೋದು, ಆದ್ರೆ ಈ ಪರಲೋಕದಲ್ಲಿ ಇರೋದು ಇದಕ್ಕಿನ ಒಂದು ಮನುಷ್ಯ ಹಾಗೂ ದೇವದೂತರು ಇವರು ಮಾಡಿರುವ ಸೃಷ್ಟಿಗಿನ ಒಂದು ಹೆಚ್ಚಾಗಿರುವ ಒಂದು ಸೃಷ್ಟಿಯಾಗಿ ದೇವರು ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಭೂಲೋಕದಲ್ಲಿ ಫಸ್ಟ್ ನೋಡೋಣ, ಪರಲೋಕದಲ್ಲಿ ನಾವು ನೋಡಿಲ್ಲ, ಆದ್ರೆ ಭೂಲೋಕದಲ್ಲಿ ನಾವು ಸುಮಾರು ಸೃಷ್ಟಿಗಳನ್ನು ನೋಡಿದ್ವಿ ಅಲ್ವಾ. ದೇವರ ಸೃಷ್ಟಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಈ ಗಿಡ ಮರ ಈ ಕಾಡು ಅಲ್ಲಿರುವ ಈ ಹೂಗಳು ಹಣ್ಣು ತರಕಾರಿಗಳು ಎಲ್ಲಾನು ಎಷ್ಟೊಂದು ಸುಂದರವಾಗಿದೆ. ಇವಾಗ ಇಲ್ಲಿ ನೋಡಿದ್ರು ನವಿಲಿದೆ, ಅದು ಎಷ್ಟೊಂದು ಸುಂದರವಾಗಿದೆ. ಆ ಕ್ರಿಯೇಷನ್ ಕಿನ ಅದು ಮಾತ್ರ ಅಲ್ಲ, ಹೊರಗಡೆ ನಾವು ಹೋದ್ರೆ ಈ ನಕ್ಷತ್ರಗಳು, ಸೂರ್ಯ ಚಂದ್ರ ಆಕಾಶ ಪರ್ವತಗಳು ಎಲ್ಲಕ್ಕಿಂತನೂ ಒಂದು ಹೆಚ್ಚಿಗಿರುವ ಒಂದು ಸೃಷ್ಟಿಯನ್ನು ದೇವರು ಮಾಡ್ತಾ ಇದ್ದಾರೆ. ಇದು ನಾವು ಬರೀ ಈ ಭೂಲೋಕದಲ್ಲಿ ನೋಡ್ತಾ ಇದೀವಿ, ಪರಲೋಕದಲ್ಲಿ ಏನೇನು ಇರಬಹುದು ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ. ಆದ್ರೆ ಒಂದು ವಿಶ್ವಾಸ ಬೈಬಲ್ ಮೂಲಕ ನಾವೇನ್ ಮಾಡಿದ್ವಿ, ಆ ವಿಶ್ವಾಸದೊಂದಿಗೆ ಪರಲೋಕದಲ್ಲಿ ಇಂಥ ಒಂದು ಸುಂದರವಾದ ಸೃಷ್ಟಿಗಳಿದೆ. ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ, ನಮಗೆ ಈ ಭೂಮಿ ಬಂದ್ಬಿಟ್ಟು ಒಂದು ಸೂರ್ಯ, ಸೂರ್ಯ ಮಧ್ಯದಲ್ಲಿ ಇದೆ, ಸೊ ಅದರ ಸುತ್ತ ಹೋಗ್ತಾ ಇದೆ, ಅದಕ್ಕೆ ಸೋಲಾರ್ ಸಿಸ್ಟಮ್ ಅಂತ ಹೇಳ್ತೀವಿ. ಆದ್ರೆ ಸೈಂಟಿಸ್ಟ್ ಸೈನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ರೆ, ಈ ತರ ಅನೇಕ ಸೋಲಾರ್ ಸಿಸ್ಟಮ್ ಇರ್ಬೋದು, ಮಿಲ್ಕಿ ವೇವ್ಸ್ ಆತರ ಸುಮಾರು ಮಿಲ್ಕಿ ವೇವ್ಸ್, ಸೂರ್ಯ ತರ ಇನ್ನೊಂದು ಹೆಚ್ಚಿಗೆ ಒಂದು ಇರುವ ಸ್ಟಾರ್ಸ್ ಗಳೆಲ್ಲ ದೊಡ್ಡದಾಗಿದೆ, ಇವೆಲ್ಲ ದೇವರು ಸೃಷ್ಟಿ ಮಾಡಿದ್ರು. ಅದಕ್ಕಿನ ಒಂದು ಒಂದು ಉತ್ತಮ ಸ್ಥಾನದಲ್ಲಿ ಒಂದು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ಬಂದ್ಬಿಟ್ಟು
ಸೃಷ್ಟಿ ಅಂತ ಹೇಳ್ತಾ ಇದ್ದಾರೆ. ಆ ಸೃಷ್ಟಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಈ ಸೃಷ್ಟಿಗೆ ದೇವರು ಯಾವ ರೀತಿ ಅದನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇದೊಂದು ನಾಯಕ ಕೃತಿಯಾಗಿರುತ್ತೆ, ಅಂದ್ರೆ ಒಂದು ಮಾಸ್ಟರ್ ಪೀಸ್ ಅಲ್ವಾ. ಆ ಮಾಸ್ಟರ್ ಪೀಸ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಈ ಮಾಸ್ಟರ್ ಪೀಸ್ ಅಂದ್ರೆ ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಮಾಡಿಟ್ಟಿರ್ತಾರೆ. ಆ ಸ್ಟ್ಯಾಂಡರ್ಡ್ ಮಾಡಿರುವ ಆ ನಾಯಕ ಕೃತಿಯನ್ನು ತಗೊಂಡು ಬೇರೆ ವಸ್ತುಗಳೆಲ್ಲ ಮಾಡೋದು ಅಲ್ವಾ, ಅದಕ್ಕೆ ಮಾಸ್ಟರ್ ಪೀಸ್ ಅಂತ ಹೇಳ್ತಾರೆ. ಈ ಮಾಸ್ಟರ್ ಪೀಸ್ ಬಂದ್ಬಿಟ್ಟು ಗುಣಮಟ್ಟ ಆಗ್ಲಿ, ಒಂದು ಬೆಲೆ ಆಗ್ಲಿ, ಒಂದು ಘನ ಆಗ್ಲಿ, ಎಲ್ಲಾದ್ರಲ್ಲೂ ಏನಾಗಿದೆ ಅಂತ ಹೇಳಿದ್ರೆ, ಇದಕ್ಕಿನ ಜಾಸ್ತಿ ಯಾವುದೇ ಈ ಭೂಲೋಕದಲ್ಲೂ ಪರಲೋಕದಲ್ಲೂ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ಸೃಷ್ಟಿ ಆ ತರ ಒಂದು ಸೃಷ್ಟಿ ದೇವರು ಇವಾಗ ಮಾಡ್ತಾ ಇದ್ದಾರೆ. ಸಿ ಇದು ಮಾಡಿ ಇದರಿಂದ ಏನು ಉದ್ದೇಶ, ಈ ಮಾಸ್ಟರ್ ಪೀಸ್ ಈ ನಾಯಕ ಕೃತಿ ಮಾಡಿ ಅದರಿಂದ ಏನ್ ಮಾಡ್ಬೇಕು, ನಾಯಕ ಕೃತಿಯಾಗಿ ಮಾಡಿದ್ರೆ ಏನ್ ಮಾಡ್ಬೇಕು, ಅದ್ರ ಅದನ್ನೊಂದು ಒಂದು ರೆಫರೆನ್ಸ್ ಆಗಿಟ್ಟು ಬೇರೆನೆಲ್ಲ ಸರಿಪಡಿಸ್ಬೇಕು ಅಲ್ವಾ. ಮಾಸ್ಟರ್ ಪೀಸ್ ಅಂದ್ರೆ ಅದನ್ನ ಒಂದು ಪರ್ಫೆಕ್ಟ್ ಆಗಿ ಮಾಡಿ ಬೇರೆದನ್ನೆಲ್ಲ ಸರಿಪಡಿಸ್ಬೇಕು, ಅದನ್ನೇ ಒಂದು ವಿಷಯ ಅಂತ. ಯಾವ್ದನ್ನೆಲ್ಲ ಸರಿಪಡಿಸ್ಬೇಕು ಇವಾಗ ನಮಗ್ ನೋಡಿದ್ರೆ, ನಾವು ಒಂದು ಸಾಮ್ಯದಲ್ಲಿ ನಮ್ಮ ಸ್ವಾಮಿಗಳು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, 99 ಕುರಿಮರಿ ಅದ್ರ ಬಗ್ಗೆ ನೋಡ್ಬೇಕಾದ್ರೆ, 99 ಎಲ್ಲ ಚೆನ್ನಾಗಿದೆ, ಒಂದು ಮಾತ್ರ ಕಳೆದೋಗಿದೆ ಅಂದ್ರೆ ಅವ್ರು ಮಾಡಿರೋ ಸೃಷ್ಟಿಯಲ್ಲಿ ಎಲ್ಲಾನು ಚೆನ್ನಾಗಿದೆ. ಅದ್ರ ಪ್ರಭಾವ ಅದ್ ಹೇಗ್ ಮಾಡಿದ್ರು ಅದೇ ರೀತಿಯಲ್ಲಿ ಅದಿದೆ. ಆದ್ರೆ ಒಂದೇ ಒಂದು ಮಾತ್ರ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಏನಾಗ್ಬಿಟ್ಟಿದೆ, ಡಿಸೊಬಿಡಿಯನ್ಸ್, ವಿಧೇಯತೆನ ಕಲ್ಕೊಂಡಿದ್ದ ಅಲ್ವಾ. ಅದ್ಯಾರ ಅಂತ ಹೇಳಿದ್ರೆ ಮನುಷ್ಯ, ಇದನ್ನ ಸರಿಪಡಿಸ್ಬೇಕು ಅದೇ ಉದ್ದೇಶ. ಇದನ್ನಿಟ್ಟು ಈ ನಾಯಕ ಕೃತಿಯನ್ನಿಟ್ಟು ಈ ನೂತನ ಸೃಷ್ಟಿ ಮೂಲಕ ಏನ್ ಮಾಡ್ಬೇಕಂದ್ರೆ, ಈ ಲೋಕದಲ್ಲಿ ಇರುವ ಈ ಮನುಷ್ಯ ಕುಲನ ಸೇರ್ಪಡಿಸ್ಬೇಕು. ಸೊ ಇದು ಮಾಡ್ಬೇಕಾದ್ರೆ ನಮ್ಮ ದೇವರು, ನಮ್ಮ ತಂದೆಯ ದೇವರು ಒಂದು ನೀತಿವಂತ ದೇವರು ಅಲ್ವಾ. ಕೊಟ್ಟ ಮಾತಿಗೆ ಅವರು ತಪ್ಪೋದಿಲ್ಲ ಅಲ್ವಾ. ಸೊ ಅದಕ್ಕೆ ಒಬ್ರಿಗೆ ಮಾತು ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಬ್ರಾಹ್ಮನಿಗೆ ಮಾತು ಕೊಟ್ಟಿದ್ದಾರೆ ಅಲ್ವಾ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮಾತು, ನಿಮ್ಮ ಮೂಲಕ, ನಿಮ್ಮ ಕುಟುಂಬದ ಮೂಲಕ ನಾನು ಏನ್ ಮಾಡ್ತೀನಿ ಅಂದ್ರೆ, ಸಕಲ ಜನ ಈ ಲೋಕದಲ್ಲಿರುವ ಎಲ್ಲಾ ಜನರನ್ನು ಆಶೀರ್ವದಿಸ್ತೀನಿ ಅಂತ ಹೇಳ್ಬೇಕಂದ್ರೆ ಅದು ಮಾತು ಕೊಟ್ಟಿದ್ದಾರೆ. ಇದು ಒಂದು ಆ ಮಾತು ನಿಂತು ಇದ್ರ ಮೂಲಕ ಈ ಮಾತು ಕೊಟ್ಟಿರೋದು ಅವರು ನಡೆಸ್ಕೊಳ್ಬೇಕು. ಸೊ ಅಂತ ವಿಷಯಗಳನ್ನ ನಾವು ತಿಳ್ಕೊಬೇಕು. ಅದನ್ನ ಒಂದ್ಸರಿ ಓದೋಣ, ಗಲೇಷಿಯನ್ಸ್ 3:8. ಗಲೇಷಿಯನ್ಸ್ 3:8. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿಯೇ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಶಾಸ್ತ್ರವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದ ಉಂಟಾಗುವುದೆಂಬ ಶುಭವರ್ತಮಾನವನ್ನು ಮುಂಚಿತವಾಗಿಯೇ ತಿಳಿಸಿತು. ಮುಂಚಿತವಾಗಿ ತಿಳಿಸ್ಬಿಟ್ರು ಯಾರಿಗೆ, ಅಬ್ರಹಾಮ್ ನಮ್ಗೆ ಏನಂತ, ಲೋಕದಲ್ಲಿರುವ ಎಲ್ರು ಕೂಡ ಆಶೀರ್ವಾದ ಆಗಿರ್ಬೇಕಾದ್ರೆ ಈ ನೂತನ ಸೃಷ್ಟಿ ಎಲ್ಲಿಂದ ಆಗ್ಬೇಕು, ಎಲ್ಲಿಂದ ಆಗ್ಬೇಕು, ಅಬ್ರಹಾಮ್ ಜೊತೆಯಲ್ಲಿರುವ ಸಂತತಿ ಅಂತ ಅದನ್ನೇ ಆಗ್ಬೇಕು ಅಂದ್ರೆ ಮನುಷ್ಯ ಕುಲ ಇಂದಾನೆ ಅದು ಆಗ್ಬೇಕು. ಸೊ ಹೀಗಿರುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇವರು ಅವ್ರ ಒಂದು ಪ್ಲಾನ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇದನ್ನ ಅವ್ರು ಇವಾಗ ಮಾತು ಕೊಟ್ಟಿರೋದು ಅದನ್ನ ಸಾಧಿಸ್ಬೇಕು ಅವ್ರು ಮಾಡ್ಬೇಕಾದ್ರೆ ಹೇಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮನುಷ್ಯ ಕುಲವನ್ನು ಇವಾಗ ಏನ್ ಮಾಡಿದ್ದಾರೆ ಅವರು, ಏನ್ ಮಾಡಿದಾರೆ ಅಂದ್ರೆ, ಸಾತನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ವಾ, ಕಷ್ಟದಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾಕೆ, ವೈ ಗಾಡ್ ಪರ್ಮಿಟ್ಸ್ ಈವಿಲ್ ಅಂತ ಒಂದು ಸಬ್ಜೆಕ್ಟ್, ನಾವು ಬೇಸಿಕ್ ಸಬ್ಜೆಕ್ಟ್ಸ್ ಎಲ್ಲ ಓದಿರ್ತೀವಲ್ಲ, ಏನಕ್ಕೆ ಅದು ಕೊಡ್ತಾ ಇದ್ದಾರೆ ಅಂದ್ರೆ, ಮನುಷ್ಯ ಕುಲಕ್ಕೆ ಒಂದು ವಿಧೇಯತೆಯನ್ನು ಕಳೆದುಕೊಳ್ಳೋದಿಕ್ಕೆ ಒಂದು ಅನುಭವವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟು ವರ್ಷ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ನೀನು ಕಲ್ತ್ಕೊಳ್ಳೋದಿಕ್ಕೆ ಇಷ್ಟೊಂದು ಕಷ್ಟ,
ಈ ಲೋಕದಲ್ಲಿ ಅಲ್ವಾ. ಈ ಕಷ್ಟದಲ್ಲೇ ಆ ಪರ್ಮಿಷನ್ ಈವಿಲ್ ಕಂಟ್ರೋಲ್ ಅಲ್ಲೇ ಕೊಟ್ಟು, ಈ ಕಷ್ಟದಲ್ಲಿ ಲೋಕದಲ್ಲಿ ಕಷ್ಟ ಇರ್ಬೇಕಾದ್ರೇನೆ ಆ ಕಷ್ಟದಿಂದ ಒಂದು ನೂತನ ಸೃಷ್ಟಿನ ಡೆವಲಪ್. ಇದು ನಾನು ಸ್ಲೈಡ್ ಹಾಕಿಲ್ಲ, ಬ್ರದರ್ ಹಾಕ್ಬಿಟ್ಟಿದ್ದಾರೆ. ಅದು ನೋಡಿ, ಇದು ಬಟರ್ಫ್ಲೈ ಚಿಟ್ಟೆ, ಅದು ಬಂದ್ಬಿಟ್ಟು ಆ ಪ್ಯೂಪಾ ಇಂದ ಹೊರಗಡೆ ಬರ್ಬೇಕಾದ್ರೆ ಎಷ್ಟು ಕಷ್ಟದಿಂದ ಅದು ಹೊರಗಡೆ ಬರುತ್ತೆ. ಅದೇ ರೀತಿಯಾಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ಈ ನೂತನ ಸೃಷ್ಟಿಯನ್ನು ಒಂದು ಒಂದು ಕೆಟ್ಟ ವಿಷಯದಿಂದ ಒಂದು ಒಳ್ಳೆ ವಿಷಯವನ್ನು ತಗೊಳ್ತಾರೆ ಮಾಡ್ತಾ ಇದ್ದಾರೆ. ವಿಷಯಗಳನ್ನು ನಾವು ತಿಳ್ಕೊಬೇಕು. ಈ ಯಾವ ರೀತಿಯಾಗಿ ತಿಳ್ಕೊಬೇಕು, ಬರೀ ಮಾತಲ್ಲೇ ಹೇಳ್ಬಿಟ್ರೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ, ಈ ಈ ಕೆಟ್ಟತನ ಲೋಕದಲ್ಲಿ ಅನುಮತಿ ನೀಡಿದ್ದಾರೆ ದೇವರು. ಇದಕ್ಕೆ ಇದಕ್ಕೆ ರಾಜನಾಗಿರುವನು, ಈ ಕಾಲದಲ್ಲಿ ರಾಜನಾಗಿರುವನು ಯಾರು? ಸೈತಾನೇ. ಸೊ ಅವನು ಇವಾಗ ಸೈತಾನ್ಗೆ ಕಂಟ್ರೋಲ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಕೆಟ್ಟ ವಿಷಯ ಆಗಿಲ್ಲ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೆಳಗಡೆ ಬರೋದಕ್ಕೆ ಸಾಧ್ಯವಿತ್ತ? ಇಲ್ಲ. ಸಾಧ್ಯ ಇದ್ರೂ ಕೆಳಗಡೆ ಬಂದು ಅವರೇ ಕುಟುಂಬದವರು, ಅವ್ರ ಕುಟುಂಬದವರೇ ಇವ್ರನ್ನೇನ್ ಹೇಳ್ಬಿಟ್ರು, ಇವ್ರನ್ನ ಶಿಲುಬೆಗೆ ಹಾಕ್ಬೇಕು ಅಂತ ಹೇಳಿದ್ರು. ಈವಿಲ್ ಇಲ್ಲ ಅಂತ ಹೇಳಿದ್ರೆ ಇದ್ ಮಾತಾಡ್ಬೋದಾಗಿತ್ತ? ಇಲ್ಲ. ಮೂರನೇದಾಗಿ ಏನ್ ಇರ್ಬೇಕು ಅಂತ ಹೇಳಿದ್ರೆ, ನೋಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತು ನಮ್ಮ ಸ್ವಾಮಿಗಳು, ಅವರು ಅವರು ಯಾವ ದಿವಸದಿಂದ ಸೃಷ್ಟಿ ಮಾಡಿದ್ರು ಅವ್ರ ತಂದೆ, ಅವತ್ತಿಂದ ಹಿಡಿದು ಅವ್ರನ್ನ ಕೆಳಗಡೆ ಕಳಿಸ್ಬೇಕಾದ್ರೆ ಆ ದಿವಸವರೆಗೂ ಅವ್ರು ಹೇಗಿದ್ರು? ಕಂಪ್ಲೀಟ್ ಒಬಿಡಿಯನ್ಸ್, ವಿಧೇಯತೆಯಿಂದ ಇದ್ರು ನಮ್ಮ ತಂದೆ. ಅವ್ರ ಚಿತ್ತದಂತೆ ನಡೀತಾ ಇದ್ರು. ನನ್ನ ಮಗ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ತುಂಬಾ ಹೆಮ್ಮೆ ಪಡ್ತಾರೆ. ಯಾರು? ತಂದೆ ಅತ್ತೆಯವರು. ಆ ತರ ವಿಷಯ ಇತ್ತು ಅವ್ರಿಗೆ. ಇದ್ರು ಕೂಡ ಅವ್ರು ಏನ್ ಮಾಡಿದ್ರು, ಕೆಳಗಡೆ ಬಂದ್ರು, ತಿರ್ಗಾ ಏನ್ ಮಾಡಿದ್ರು, ಅವರು ಒಂದು ಕಷ್ಟದಲ್ಲಿ ಹೋದ್ರು. ಆ ಕಷ್ಟ ಒಂದ್ ದಿವಸ ಎರಡ್ ದಿವಸ ಇರ್ಲಿಲ್ಲ, ಮರಣವರೆಗೂ ಏನಾಗಿದ್ರು, ಅವರು ವಿಧೇಯತೆಯನ್ನು ತೋರಿಸಿದ್ರು ಅಲ್ವಾ. ಸೊ ಇವೆಲ್ಲ ಈ ಸೈತಾನಿಗೆ ಈ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಆ ಕಷ್ಟ ಬರ್ತಾನೆ ಇರ್ಲಿಲ್ಲ ಅಲ್ಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತಗೆ ಕಷ್ಟನೇ ಬರ್ಲಿಲ್ಲ. ಶಿಲುಬೆಯಲ್ಲಿ ಇರ್ಬೇಕಾದ್ರೆ ಏನೇನ್ ಕಷ್ಟಗಳು ಬಂತು, ಏನೇನ್ ಬಂದಿರ್ಬೋದು, ಸುಮಾರು ಬಂದಿದೆ. ನಮಗೆಲ್ಲ ಗೊತ್ತಿದೆ, ನಾವು ಸುಮಾರು ಸರಿ ಪಾಠ ಎಲ್ಲ ಓದಿದ್ದೀವಿ, ಸುಮಾರು ಸಬ್ಜೆಕ್ಟ್ಸ್ಗಳು ಕೇಳಿದ್ದೀವಿ. ಆದ್ರೆ ಒಂದು ವಿಷಯ ಮಾತ್ರ ನಾವು ತಿಳ್ಕೊಬೇಕು, ಶಿಲುಬೆದಲ್ಲಿ ಇರ್ಬೇಕಾದ ನಮ್ಮ ಸ್ವಾಮಿಗಳು ಅವ್ರಿಗೆ ಎಷ್ಟೊಂದು ನೋವು ಉಂಟು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಸೈತಾನನು ಇನ್ನೊಬ್ಬರ ಮೂಲಕ ಮಾತಾಡೋದು ಯಾವ ರೀತಿ ಮಾತಾಡ್ತಾ ಇದ್ದಾನೆ ಅಂದ್ರೆ, ಒಂದು 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 ಸನ್ನಿವೇಶದಲ್ಲಿ ಮಾತಾಡ್ತಾರೆ. ಅದು ಅವ್ರ ಅಪ್ಪನ್ನ ಚಾಲೆಂಜ್ ಮಾಡ್ತಾರೆ, ನಮ್ಮ ಹುಟ್ಟದವ್ರನ್ನ ಚಾಲೆಂಜ್ ಮಾಡಿದ್ರೆ ನಮ್ಗೆ ಕೋಪ ಬರ್ತದೆ. ಏನ್ ಹೇಳ್ತದೆ, ನಿಮ್ಮ ಅಪ್ಪ ಮಗನಾಗಿದ್ರೆ ಹಿಡಿದು ಬಾ ನೋಡ, ಎಂತ ಒಂದ್ ಮಾತು ಬರಕ್ ಸಾಧ್ಯ ಆಯ್ತಾ? ಇತ್ತು ಇತ್ತು, ಅಷ್ಟೊಂದು ಶಕ್ತಿ ಇತ್ತು ಅವ್ರಿಗೆ. ಸುತ್ತಲೂ ದೇವದೂತರು ಇದ್ರು, ಒಂದ್ ಮಾತು ಸುಮ್ನೆ ಈ ಕಣ್ಣನ್ ರೆಪ್ಪೆ ಹಿಂಗ್ ಹೊಡೆದ್ಬಿಟ್ಟಿದ್ರೆ ಸಾಕು, ಬಾಜೀತಿ ಆಗ್ಬಿಡೋದು ಅಲ್ವಾ. ಆದ್ರೆ ಏನ್ ಮಾಡಿದ್ರು, ನನ್ನ ಶಕ್ತಿಯನ್ನು ತೋರಿಸೋ ಟೈಮ್ ಇದಲ್ಲ, ನಾನು ಬಂದಿರೋ ಉದ್ದೇಶ ಏನು, ನನ್ನ ತಂದೆಗೆ ಚಿತ್ತವನ್ನು ಮಾಡ್ಬೇಕು. ಅವ್ರ ತಂದೆ ಚಿತ್ತ ಏನು, ಈ ಮನುಷ್ಯ ಕುಲನ ಕಾಪಾಡ್ಬೇಕು. ಅದಕ್ಕೆ ನಾನೇನು ಕೊಡ್ಬೇಕು, ಈಡು ಬಲಿ ಎಷ್ಟೇ ನನ್ನ ಏನೋ ನನ್ನ ನನ್ನನ್ನು ಏನು ಕೆಣಕೋದು ಅಂತಾರಲ್ಲ, ಮಾಡಿದ್ರೆ ಕೂಡ ಅವ್ರ ಅವ್ರ ಯೋಚನೆ ಏನಾಗಿತ್ತು, ಎಷ್ಟೊಂದು ಟೆಸ್ಟಿಂಗ್ ಆಗಿರ್ಬೋದಲ್ವ, ಬಂದಿರ್ಬೋದು ಅವರು. ಯಾಕಂದ್ರೆ ಕೆಲವು ಸುಮಾರು ಸರಿ ನಾವು ಬೈಬಲ್ ಅಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ಅವರು ಈವನ್ ಇವಾಗ ಪಿಲಾತ್ ಇದ್ದಾರಲ್ಲ, ಅವ್ರ ಮುಂದೆ ಕೂಡ ಅವ್ರು ಪ್ರಶ್ನೆ ಕೇಳ್ಬೇಕಾದ್ರೆ ಇವ್ರ ಬಗ್ಗೆ ಏನ್ ಕೇಳಿದ್ರು ಉತ್ತರ ಕೊಡ್ತಾ ಇಲ್ಲ, ಆದ್ರೆ ಅವ್ರ ತಂದೆ ಬಗ್ಗೆ ಮಾತಾಡಿದ್ರೆ ಮಾತ್ರ ಇವ್ರು ಉತ್ತರ ಕೊಡ್ತಾರೆ. ಅಂದ್ರೆ ಅಷ್ಟು ಅವ್ರಿಗೆ ಅವ್ರ ಮೇಲೆ ಅಭಿಮಾನ ಇತ್ತು. ಈ ವಿಷಯ ಲಾಸ್ಟ್ ಮಿನಿಟ್ ಅಲ್ಲಿ ಅದು ಮಾಡ್ಬಿಟ್ಟಿದ್ರೆ ಆ ಈಡು ಬಳ್ಳಿ ಆಗ್ತಾ ಇಲ್ಲ. ಎಷ್ಟು ಕಷ್ಟ ಅಂತ ಹೇಳಿದ್ರೆ, ನಾವು ಅದ್ರೊಳಗಡೆ ಹೋಗಿ ನೋಡ್ಬೇಕಾದ್ರೆ ಮಾತ್ರ ಇದನ್ನ ಅರ್ಥ ಮಾಡಕ್ಕೆ ನಾವು ಸಾಧ್ಯ ಆಗುತ್ತೆ ಅಂತ ಒಂದು ವಿಷಯವನ್ನು ನಮ್ಮ ಸ್ವಾಮಿಗಳು ಮಾಡಿದ್ದಾರೆ. ಸೊ ಇದು ತುಂಬಾನೇ ಉಪಯೋಗ ನಮಗೆ. ಯಾಕಂತ ಹೇಳಿದ್ರೆ, ಈ ಕೆಟ್ಟದಾಗಿರುವ ಲೋಕದಲ್ಲಿ ಒಂದು ಒಳ್ಳೆ ವಿಷಯವನ್ನು ಮಾಡೋದಕ್ಕೆ ಇಷ್ಟೊಂದು ಕಷ್ಟ,
ಅದಕ್ಕೆ ಅವರಿಗೆ ಏನ್ ಹೇಳ್ತಾ ಇದ್ರು, ಮೊದಲನೇ ನೂತನ ಸೃಷ್ಟಿಯಾಗಿದ್ದಾರೆ. ಇವಾಗ ಅವರಾಗಿದ್ಮೇಲೆ ಸುಮಾರು ಮಂದಿ ನೂತನ ಸೃಷ್ಟಿ ಆಗೋದಿಕ್ಕೆ ನಾವು ಒಂದು ಓಟದಲ್ಲಿದ್ದೀವಿ. ಈ ಬೈಬಲ್ ಮೂಲಕ ಏನ್ ಮಾಡಿದ್ರು, ಮೊದಲನೇ ನೂತನ ಸೃಷ್ಟಿ ಆಗಿರೋರು ಅವರ ಮಾತಿನಿಂದ ಹಾಗೂ ಮುಂಚಿತವಾಗಿರುವ ಈ ಪ್ರವಾದಿಗಳು, ಅರಸರು, ಸುಮಾರು ಜನಗಳು ಏನ್ ಮಾಡಿದ್ರು, ಪುಸ್ತಕಗಳನ್ನು ಬರೆದಿದ್ದಾರೆ. ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ? 66 ಪುಸ್ತಕಗಳು. ಈ 66 ಪುಸ್ತಕದಲ್ಲಿ ಇರುವ ಒಂದೊಂದು ವಾಕ್ಯವು, ವಚನಗಳು ಯಾರಿಗೆ ಪರ್ಫೆಕ್ಟ್ ಆಗಿ ಹೋಲಿಕೆ ಆಗುತ್ತೆ ಅಂತ ಹೇಳಿದ್ರೆ, ಬೇರೆ ನೂತನ ಸೃಷ್ಟಿಗೆ ಮಾತ್ರ ಅದು ಹೋಲಿಕೆ ಆಗುತ್ತೆ. ನಾರ್ಮಲ್ ಆಗಿರೋರಿಗೆ ಹೋಲಿಕೆ ಆಗಲ್ಲ. ಯಾಕೆ ಅನ್ನೋ ವಿಷಯನ ಇವತ್ತು ತಿಳ್ಕೊಳ್ಳೋಣ ಸಬ್ಜೆಕ್ಟ್ ಅಲ್ಲಿ, ಸ್ಟೆಪ್ ಬೈ ಸ್ಟೆಪ್. ಯಾಕೆ ಹೋಲಿಕೆ ಆಗಲ್ಲ ಅಂತ ಹೇಳಿದ್ರೆ, ಅದ್ರಲ್ಲಿ ಏನಕ್ಕೆ, ಯಾವ ರೀತಿಯಾಗಿ ದೇವರು ಈ ಈ ನಮ್ಮ ಪವಿತ್ರಾತ್ಮವನ್ನು ನಮ್ಗೆ ಕೊಟ್ಟಿದ್ದಾರೆ, ಅವ್ರಿಗೆ ಏನಾಗ್ತಾ ಇದೆ ವಿಷಯವನ್ನು ಒಂದು ತಿಳ್ಕೊಳ್ಳೋಣ. ಓಕೆ, ಹೀಗಿರುವಾಗ ನಾವು ನೆಕ್ಸ್ಟ್ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಇನ್ನೊಂದು ಸಮಾಚಾರವನ್ನು ಮಾಡೋಣ. ಅದು ಈ ಈ ವಿಷಯ ಏನಾಗುತ್ತೆ ಅಂದ್ರೆ, ಈ ನೂತನ ಸೃಷ್ಟಿ ಒಂದು ಸೃಷ್ಟಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಡೆವಲಪ್ಮೆಂಟ್ ಸ್ಟೇಜ್ ಆಗ್ಬೇಕು, ಬೆಳಿಬೇಕು. ಸೃಷ್ಟಿ ಅನ್ನೋದ್ರೆ ಅದು ಕ್ರಿಯೇಷನ್ ಆಗ್ತಾ ಇದೆ. ಓಕೆ, ಅದು ಡೆವಲಪ್ಮೆಂಟ್ ಆಗುತ್ತೆ. ಯಾವ ರೀತಿ ಇದು ಸೃಷ್ಟಿ ಆಗುತ್ತೆ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇವಾಗ ಒಂದು ಗಿಡ ಮರ ಏನಾದ್ರೂ ಆಗ್ಲಿ ಒಂದು ಸೃಷ್ಟಿ ಆಗ್ಬೇಕು ಅಂತ ಹೇಳಿದ್ರೆ, ಒಂದು ಮಗುನು ತಾಯಿಯಲ್ಲಿ ಗರ್ಭದಲ್ಲಿ ಇರ್ಬೇಕಾದ್ರೆ, ಸೃಷ್ಟಿ ಆಗ್ಬೇಕಾದ್ರೆ ಯಾವ ರೀತಿ ಅದಕ್ಕೆ ಆಹಾರ ಪೋಷಿಸ್ತ ಎಲ್ಲ ಹೇಗಾಗುತ್ತೆ ಅಂದ್ರೆ, ಗಿಡ ಮರಕ್ಕೆ ಏನ್ ಬೇಕು, ಮಣ್ಣು ಇರ್ಬೇಕು, ಮಣ್ಣಲ್ಲಿ ಇರುವ ಫರ್ಟಿಲೈಸರ್ ಪೋಷಾಂಶಗಳೆಲ್ಲ ಬರುತ್ತೆ, ನೀರ್ ಹಾಕ್ಬೇಕು. ಈ ನೂತನ ಸೃಷ್ಟಿಗೆ ಯಾವ್ದೇ ಯಾವುದು ಈ ತರ ಇಲ್ಲ, ಬೇರೆ ವಾಕ್ಯ ಮಾತ್ರ. ಬೇರೆ ವಾಕ್ಯದಿಂದಾನೇ ಈ ನೂತನ ಸೃಷ್ಟಿ ಕ್ರಿಯೇಟ್ ಆಗ್ತಾ ಇರೋದು ಅಂತ ನೋಡಿ. ಆದ್ರೆ ಈ ನೂತನ ಸೃಷ್ಟಿ ಕ್ರಿಯೇಟ್ ಆಗ್ಬೇಕಾದ್ರೆ ಇದರೊಂದು ಪರ್ಪಸ್ ಇದೆಯಲ್ಲ, ಯಾವ ಕಾರಣಕ್ಕೆ ಇದನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ದೇವ್ರು, ಅದೇ ನೋಡಿದ್ವಲ್ಲ ನಾವು. ಏನ ಈ ಲೋಕವನ್ನು ಏನ್ ಮಾಡ್ಬೇಕು, ಅಬ್ರಹಾಮನ ಸಂತತಿ ಮೂಲಕವಾಗಿ ಬೇಕು. ಸೊ ಆ ಕಾರಣ ಅದು ಲಾಸ್ಟ್ ಪ್ರೋಸೆಸ್, ಆದ್ರೆ ಅದಕ್ಕೆ ಮುಂಚಿತವಾಗಿ ಏನೋ ಒಂದು ಕಾರ್ಯ ಆಗ್ಬೇಕು. ಯಾಕಂದ್ರೆ ನಾವು ಇವಾಗ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ವಚನ ಸ್ಟಾರ್ಟ್ ಮಾಡಿದ್ವಲ್ಲ, ಹೀಗಿರುವಾಗ ಅಂತ. ಆಗಿರುವ ಲೆವೆಲ್ಗೆ ನಾವು ಹೋಗ್ಬೇಕು ಫಸ್ಟ್. ಅಂದ್ರೆ ಈ ನೂತನ ಸೃಷ್ಟಿದು ಒಂದು ಪರ್ಪಸ್, ಒಂದು ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಅವ್ರು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ, ಅವರು ಈ ಲೋಕದಲ್ಲೇ ಇರಬೇಕು, ಆದರೆ ಈ ಲೋಕದ ಚಿಂತೆಗಳನ್ನು ಹೊರಗಡೆ ಇರಬೇಕು ಅಷ್ಟೆ. ಚಿಂತೆ ಇರಬಾರ್ದು, ಹೊರಗಡೆ ಬರ್ಬಿಡ್ಬೇಕು. ಲೋಕದಲ್ಲೇ ಇರಬೇಕು, ಲೋಕದ ಚಿಂತೆ ಇರಬಾರದು. ಇದೇ ನಮ್ಮ ನಮ್ಮ ಸ್ವಾಮಿಗಳು ನಮಗಾಗಿ ಒಂದು ಪ್ರಾರ್ಥನೆ ಕೂಡ ಅವ್ರ ತಂದೆ ಹತ್ರ ಮಾಡ್ತಾ ಇದ್ದಾರೆ. ಜಾನ್ 17 ಚಾಪ್ಟರ್ ನಮ್ಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೇ ಆರ್ ಆಫ್ ದ ವರ್ಲ್ಡ್ ಬಟ್ ಔಟ್ ಆಫ್ ದ ವರ್ಲ್ಡ್. ಅವರು ಈ ಲೋಕದಲ್ಲೇ ಇದ್ದಾರೆ, ಆದ್ರೆ ಲೋಕದವರು ಅಲ್ಲ ಅಂತ ಹೇಳಿದ್ರೆ, ಈ ಆಸೆ, ಈ ನಮ್ಮ ಒಂದು ಆಕಾಂಕ್ಷೆಗಳು, ಒಂದು ಭರವಸೆ, ಇವೆಲ್ಲ ಲೋಕದಲ್ಲಿಂದ ನಾವು ಹೊರಗಡೆ ಇದ್ದೇವೆ. ಅದು ಮೊದಲನೇ ಉದ್ದೇಶ. ಎರಡನೇ ಉದ್ದೇಶ ತುಂಬಾ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ತಂದೆ ದೇವರು. ಎರಡನೇ ಉದ್ದೇಶ ಏನ್ ಗೊತ್ತಾ, ಒಂದು ನೂತನ ಸೃಷ್ಟಿ ಇನ್ನೊಂದು ನೂತನ ಸೃಷ್ಟಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ದಾರೆ. ಇವಾಗ ನನ್ಗೆಲ್ಲ ಸತ್ಯ ಕೊಟ್ಟಿರೋರು ಯಾರೋ ಒಂದು ಬ್ರದರ್, ಅವ್ರಿಗೆ ಸತ್ಯ ಕೊಟ್ಟಿರೋದು ಇನ್ನೊಂದು ಬ್ರದರ್, ಅವ್ರಿಗೆ ಸತ್ಯ ಕೊಟ್ಟಿರೋದು ಇನ್ನೊಂದು ಬ್ರದರ್ ಅಲ್ವಾ. ಇವಾಗ ನಮಗೆ ಒಂದು ದೇವರು ನಮ್ಗೆ ಒಂದು ಅವಕಾಶ ಕೊಟ್ರೆ ನಾವು ಇನ್ನೊಬ್ರಿಗೂ ಶುಭ ಸಂದೇಶವನ್ನು ಸಾಕ್ತೀವಿ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ, ಅವಾಗ ಏನಾಗುತ್ತೆ, ಅವರು ಒಂದು ನೂತನ ಸೃಷ್ಟಿ ಆಗ್ತಾರೆ. ಒಂದು ನೂತನ ಸೃಷ್ಟಿಯಿಂದ ಇನ್ನೊಂದು ನೂತನ ಸೃಷ್ಟಿನ ಕ್ರಿಯೇಟ್ ಆಗ್ತದೆ. ಎಂತ ಒಂದು ಅದ್ಭುತವಾದ ಒಂದು ಪ್ಲಾನ್ ದೇವರು ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದು. ಸೊ ಸರಿ, ಇವಾಗ ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂತ ಹೇಳಿದ್ರೆ, ಈ ನೂತನ ಸೃಷ್ಟಿ ಇವ್ರು ಮಾಡ್ತಾ ಇರೋದು ಯಾವ ರೀತಿಯಾಗಿ, ಒಂದು ದೇವರ ಒಂದು ಐಡಿಯಾದಲ್ಲಿ ಯಾವ ರೀತಿಯಾಗಿ ಇತ್ತು ಅಂತ ಹೇಳಿದ್ರೆ, ಈ ಮನುಷ್ಯ ಕುಲದಲ್ಲಿಯೇ ಇರಬಾರ್ದು ಅಂತ ಒಂದು ಸೃಷ್ಟಿ, ಹಾಗೂ ದೇವದೂತರಿಗಿಂತನೂ ಹೆಚ್ಚಿಗಾಗಿರ್ಬೇಕು. ಮನುಷ್ಯ ಇಲ್ಲಿದ್ದಾನೆ, ಅದ್ರ ಮೇಲೆ ದೇವದೂತರು ಇದ್ದಾರೆ, ಅದಕ್ಕಿಂತ
ಮೇಲೆಯಾಗಿ ಇರಬೇಕು ಅಂತ ಒಂದು ವಿಷಯವನ್ನು ಅವರಿಗೆ ತಿಳಿದು ಬಂತವಾಗ. ಆ ತರ ಒಂದು ಸೃಷ್ಟಿನ ನಾನು ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ, ಅವ್ರಿಗೆ ಒಂದು ಸ್ವಭಾವವನ್ನು ಕೊಡಬೇಕು. ಆ ನೂತನ ಸೃಷ್ಟಿ ಕಂಪ್ಲೀಟ್ ಆದ್ರೆ, ಈ ಮಾಸ್ಟರ್ ಪೀಸ್ ಒಂದು ಕಂಪ್ಲೀಟ್ ಆದ್ರೆ ಅವ್ರಿಗೆ ಯಾವ ರೀತಿಯಲ್ಲಿ ಉನ್ನತ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾವ ಸ್ಥಾನಗಳು ಕೊಡ್ತಾರೆ ಅಷ್ಟೇ. ದೈವಿಕ, ಯಾರಿಗೂ ಇಲ್ಲದೆ ಇರುವ ಸ್ವಭಾವ, ಮನುಷ್ಯನಿಗೂ ಇಲ್ಲ, ಅಲ್ಲಿಗೆ ದೇವದೂತರಿಗೂ ಇಲ್ಲ. ಎಂತಹ ಒಂದು ದೊಡ್ಡ ಸ್ಥಾನವನ್ನು ಇಟ್ಟಿದ್ದಾರೆ, ದೈವಿಕ ಸ್ವಭಾವದ ಸ್ಥಾನವನ್ನು ಇಟ್ಟಿದ್ದಾರೆ. ಈ ಸ್ಥಾನ ನಾವು ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಇದು ಇದನ್ನ ಮೊಟ್ಟ ಮೊದಲು ಒಬ್ಬರು ಮಾಡಿದ್ದಾರೆ ಅಲ್ವಾ. ಅವರು ಮಾಡಬೇಕಾದ್ರೆ ಯಾರು ಅಂತ ನೋಡೋಣ. ನಮಗೆಲ್ಲರಿಗೂ ಗೊತ್ತಿರೋದು ನಮ್ಮ ಸ್ವಾಮಿಗಳೇ, ಕರ್ತನಾದ ಯೇಸು ಕ್ರಿಸ್ತ ಅವರು. ಆದರೆ ಈ ದೈವಿಕವಾದ ಸ್ವಭಾವದಲ್ಲಿ ಒಬ್ಬ ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ಬೈಬಲಲ್ಲಿ ಬರೆದಿದ್ದಾರೆ, 2 ಪೀಟರ್ 1:4. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟದಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಪ್ರೆಷಿಯಸ್ ಪ್ರಾಮಿಸ್, ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ಏನು, ಯಾವ ರೀತಿಯಾದ ವಾಗ್ದಾನಗಳು? ನಮಗೆ ಇದು ವಚನ ನಮಗೆ ಹೋಲಿಕೆ ಆಗೋದು ಅಂತ ಹೇಳಿದ್ರೆ, ಈ ಲೋಕದಿಂದ ನಾವು ಏನ್ ಮಾಡ್ಬೇಕು, ಎಸ್ಕೇಪ್ ಆಗ್ಬೇಕು. ಈ ಲೋಕದಿಂದ ಬೇರ್ ಕೊಡಿಸ್ಕೊಂಡು ನಾವು ದೈವಿಕ ಸ್ವಭಾವವನ್ನು ಪಡೆಯೋದಿಕ್ಕೆ ನಮ್ಗೆ ಇಷ್ಟೊಂದು ಪ್ರೆಷಿಯಸ್ ಪ್ರಾಮಿಸ್ಗಳಿದೆ. ಸೊ ಈ ಈ ಒಂದು ಸೃಷ್ಟಿ ಮಾಡಬೇಕಾಗಿ ಈ ದೈವಿಕ ಸ್ವಭಾವ ಕೊಟ್ರೆ ಈ ನೂತನ ಸೃಷ್ಟಿ ಆ ನಾಯಕ ಕೃತಿಗೆ, ಅದು ಮಾಸ್ಟರ್ ಪೀಸ್ಗೆ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿದ್ರೆ, ಅದರಲ್ಲಿ ಎಲ್ಲಾ ವಿಧವಾದ ಗುಣಲಕ್ಷಣಗಳು ತಂದೆಯಾದ ದೇವರಿಗೆ ಇರುವ ಗುಣಲಕ್ಷಣಗಳನ್ನು ಅದರಲ್ಲಿ ಇಡ್ತಾರೆ. ರೋಮಾಪುರಿ ಬರೆದ ಪತ್ರದಲ್ಲಿ 2ನೇ ವಚನ 7ನೇ ಅಧ್ಯಾಯ ಅದರಲ್ಲಿ ಒಂದು ಓದೋಣ ಸಿಸ್ಟರ್. ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವನಿಗೆ ನಿತ್ಯ ಜೀವವನ್ನು ಕೊಡುವನು. ಇರುವಾಗ ಯಾರಿಗೆ ಕೊಡ್ತಾರೆ ಅದು ನಿತ್ಯ ಜೀವ? ಒಳ್ಳೇದನ್ನು ಬೇಸರಗೊಳ್ದಿರ ಮಾಡ್ಬೇಕು. ಆತರ ಇರ್ಬೇಕಾದ್ರೆ ಇನ್ ದ ಓನ್ ಗ್ಲೋರಿ ಹಾನರ್ ಇಮ್ಮಾರ್ಟಾಲಿಟಿ ಅಂತ ಬರುತ್ತೆ. ಅದ್ರಂತ ಹೇಳಿದ್ರೆ ದೇವರಿಗಿರುವ ವೈಭವ ಮಹಿಮೆ ಹಾಗೂ ದೇವರಿಗಿರೋದೇನು, ಇಮ್ಮಾರ್ಟಾಲಿಟಿ, ಅಮರತ್ವ ಅಲ್ವಾ. ಅದು ಸಿಸ್ಟರ್, ಅದು ವಚನ ನೋಡಿ ಸಿಸ್ಟರ್, ಕೆಳಗಡೆ ಇದೆಯಾ ಅಂತ 2:8 ಏನಾದ್ರೂ ಇದೆಯಾ ಮೇಲೆ ಕೇಳಿದ್ರೆ. ಯಾರು ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಅದೇ ಹಾ, ಪಾರ್ಟೇಕರ್ ಆಫ್ ಹಿಸ್ ಓನ್ ಗ್ಲೋರಿ ಹಾನರ್ ಅಂಡ್ ಇಮ್ಮಾರ್ಟಾಲಿಟಿ ಅಂತ. ಓಕೆ, ಪ್ರಭಾವ ಯಾ ಮಾನ ನಿರ್ಲಯತ್ವ ಆ ನಿರ್ಣಯತೆ ಅಂದ್ರೆ ಇಮ್ಮಾರ್ಟಾಲಿಟಿ. ಇನ್ನೊಂದು ವಚನ ಕನ್ನಡದಲ್ಲಿ ಇನ್ನೊಂದು ವಾಕ್ಯ ಇರುತ್ತೆ ಅಂದ್ರೆ ಅಮರತ್ವ. ಅಂದ್ರೆ ಏನ್ ಅಮರತ್ವ ಅಂದ್ರೆ? ಸಾವೇ ಇಲ್ಲ. ಯಾರಾದ್ರೂ ಈ ತರ ಇದ್ದಾರ ಇವಾಗ? ನೀವು ಕರ್ತನಾದ ಯೇಸು ಕ್ರಿಸ್ತು ಇದ್ದಾರೆ, ನಲ್ಲಿ ಆ ದೇವರು ಇದ್ದಾರೆ ನೋಡಿ, ಇದೇ ರೀತಿಯಾಗಿದ್ದಾರೆ. ಆದ್ರೆ ಇವಾಗ ನಿಮಗೂ ಒಂದು ಚಾನ್ಸ್ ಬರ್ತಾರೆ. ಸೊ ಇವಾಗ ಈ ನಾಯಕ ಕೃತಿ ಅನ್ನು ಮಾಡ್ಬೇಕಾದ್ರೆ, ಒಂದು ಮಾಸ್ಟರ್ ಪೀಸ್ ಅದು ನೂತನ ಸೃಷ್ಟಿ ಮಾಡ್ಬೇಕಾದ್ರೆ ದೇವರು ಏನ್ ನಿರ್ಣಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಎಲ್ಲಿಂದ ಆದ್ರೂ ಮಾಡ್ಲಿ, ಈ ಮನುಷ್ಯ ಕುಲ ಇಂದ ತಗೊಳ್ಳಿ ಅಥವಾ ದೇವದೂತರಿಂದ ಯಾರಾದ್ರೂ ತಗೊಳ್ಳಿ, ನಾನು ಎಲ್ಲಿಂದ ತಗೊಂಡ್ರು ಅವ್ರಿಗೆ ಈ ಪರೀಕ್ಷೆ ಬಂದ್ಬಿಟ್ಟು ಸೇಮ್ ಎಕ್ಸಾಮ್ ಸೇಮ್. ಏನು ಫಸ್ಟ್ ಕಷ್ಟ, ಕಷ್ಟ ಕೊಟ್ಟು ವಿಧೇಯತೆಯನ್ನ ಚೆಕ್ ಮಾಡ್ತಾ ಇದ್ದಾರೆ ಅಲ್ವಾ. ಒಬಿಡಿಯಂಟ್ ಆಗಿರ್ಬೇಕು. ಅಲ್ಲಿ ಆದಾಮ್ನು ಏನಾದ್ರು ಅಲ್ಲಿ ಅವಿದ್ಯ ಅವ್ಯ ಅವಿದ್ಯೆಯ
ಆಗ್ಬಿಟ್ರು. ಡಿಸ್ಒಬಿಡಿಯನ್ಸ್ ಆಗಿದ್ದಕ್ಕೆ ಕಷ್ಟದಲ್ಲ ಆಯ್ತು. ಇವಾಗ ಏನ್ ಮಾಡ್ಬೇಕು? ಅದೇನೆ ಕೊಡೋದು, ಇದನ್ನ ತಿನ್ಬಾರ್ದು ಅಂತ ಹೇಳ್ತಾರ ಅತ್ತೆ. ಈ ಲೋಕದಲ್ಲಿರೋ ಈ ಕಾರ್ಯಗಳನ್ನೆಲ್ಲ ನೀವು ತಿನ್ಬೇಡಿ, ಅದೇ ನಮ್ಗೆ ಕಿಟ್ಟಿರ ಸೊಂದ ಫ್ರೂಟ್ ಅಲ್ವಾ. ಪರೀಕ್ಷೆ ಅದೇನ, ಯಾರೇ ಆಗ್ಲಿ, ಅದು ಮನುಷ್ಯನೇ ಆಗಿರ್ಲಿ ದೇವದೂತರೇ ಆಗಿರ್ಲಿ, ಫಸ್ಟ್ ಪ್ಲಾನ್ ಮಾಡ್ತಾರೆ ಯಾರು ಇದ್ರು ಅವ್ರಿಗೆ ಟೆಸ್ಟ್ ಇದೇನೆ. ಸರಿ, ಇವಾಗ ಸರಿ ಅದನ್ನ ನಿರ್ಣಯ ಮಾಡಿದ್ರು. ಮಾಡಿದಾದ್ಮೇಲೆ ನೂತನ ಸೃಷ್ಟಿಯು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಒಬ್ಬ ಏನ್ ಮಾಡ್ಬೇಕು, ಒಂದು ನಾಯಕ ಇರಬೇಕು. ಅದು ಸಾಮಾನ್ಯವಾಗಿ ಎಲ್ಲ ಕಡೆ ಆಗೋದು. ಈ ಲೋಕದಲ್ಲಿ ಕೂಡ ಒಂದು ಕಂಪ್ನಿ ಏನಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸಿಇಒನು ಅಲ್ಲ ಜನರಲ್ ಮ್ಯಾನೇಜರ್ ಫಸ್ಟ್ ಅವ್ರನ್ನ ಅಪಾಯಿಂಟ್ ಮಾಡಿ ಆಮೇಲೆ ಕೆಳಗಡೆ ಅವ್ರ ಕೆಳಗಡೆ ಮ್ಯಾನೇಜರ್ಸು ಆಮೇಲೆ ಇಂಜಿನಿಯರ್ಸು ಆಮೇಲೆ ಎಂಪ್ಲಾಯೀಸ್ ಎಲ್ಲ ಮಾಡ್ತಾರೆ ಅಲ್ವಾ. ಅದೇ ರೀತಿಯಾಗಿ ಇವಾಗ ಒಬ್ಬ ನಾಯಕನ ಇವರು ಫಸ್ಟ್ ಕ್ರಿಯೇಟ್ ಮಾಡೋದು. ಓಕೆ, ಸೊ ಆ ಬೈಬಲಲ್ಲಿ ನಮ್ಗೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಅನೇಕ ವಿಷಯಗಳಲ್ಲಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಪಿರಮಿಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅದಕ್ಕೆ ಮೂಲೆ ಕಲ್ಲಾಗಿರೋದು ಯೇಸು ಕ್ರಿಸ್ತನ, ಅದಕ್ಕೆ ಸ್ಟ್ರಕ್ಚರ್ ಇರೋದು ಸರ್. ಓಕೆ, ಅದೇ ರೀತಿಯಾಗಿ ಇನ್ನೊಂದು ಕಡೆ ನಾವು ಬಂದ್ರೆ ಒಂದು ಕುರುಬ ಆಮೇಲೆ ಕುರಿಗಳು. ಓಕೆ, ಹಾಡು ಕೂಡ ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ರು ಕುರುಬನಂತೆ ಮುಂದೆ ಹೋಗ್ತಾ ಇದಾರೆ, ನಾವು ಕುರಿಗಳ ತರ ಅವ್ರ ಹಿಂದ್ಗಡೆ. ಓಕೆ, ಆಮೇಲೆ ಏನಾಗುತ್ತೆ, ಒಂದು ಒಂದು ಯುದ್ಧದಲ್ಲಿ ಹೋದ್ರೆ ಏನ್ ಬೇಕು ಅಲ್ಲಿಗೆ, ಅಲ್ಲಿ ಸೋಲ್ಜರ್ಸ್ ಬೇಕು, ಅವ್ರಿಗೆ ಒಂದು ಕ್ಯಾಪ್ಟನ್ ನಾಯಕ ಆಮೇಲೆ ಸೈನಿಕರು ಅವರು ಬೇಕು. ಇದೇ ರೀತಿಯಾಗಿ ಆಮೇಲೆ ಇನ್ನೊಂದು ಯಾವ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶರೀರ ಅಂಗ ತಲೆ ಇರಬೇಕು, ಶರೀರ ಅಂಗಗಳು ಇರಬೇಕು, ಈ ರೀತಿಯಾಗಿ. ಸೊ ಇವಾಗ ಒಂದು ಕ್ಯಾಪ್ಟನ್ ನ ಫಸ್ಟ್ ಮಾಡ್ಬೇಕು, ನೇಮಕ ಮಾಡ್ಬೇಕು. ನೇಮಕ ಮಾಡೋಕ್ ಮುಂಚೆ ಟೆಸ್ಟ್ ಇಸ್ ಸೇಮ್, ಅದೇನೆ ಬೇರೆ ಏನು ಇಲ್ಲ. ಯಾಕೆ ಇವಾಗ ಈ ಪಿರಮಿಡ್ ಆಮೇಲೆ ಒಂದು ಕುರುಬ ಕುರಿ ತಲೆ ಶರೀರ ನಾಯಕ ಸೈನಿಕರು ಇವೆಲ್ಲ ಎಕ್ಸಾಂಪಲ್ ಇದೆಯಲ್ಲ, ಆದ್ರೆ ಒಂದು ಎಕ್ಸಾಂಪಲ್ ಮಾತ್ರ ತಗೊಳ್ಳೋಣ. ನಮ್ಮ ನಮ್ಮ ದೇಹದಲ್ಲಿ ತಲೆನೂ ಇದೆ, ಶರೀರ ಅಂಗಗಳು ಇದೆ. ಏನಕ್ಕೆ ಈ ತಲೆಯಲ್ಲಿ ಇರೋ ಮುಖ್ಯ ವಿಷಯಗಳು ಏನಾಗುತ್ತೆ ಅಂತ ಹೇಳಿದ್ರೆ, ತಲೆ ಏನಕ್ಕೆ ಬೇಕು? ಒಂದು ಹೆಡ್ ಬೇಕು, ಒಂದು ಕ್ಯಾಪ್ಟನ್ ಬೇಕು, ಒಬ್ಬ ಒಬ್ಬ ಎಲ್ಡರ್ ಬೇಕು, ಒಂದು ಎಕ್ಲೇಶಿಯಾ ನಡೆಸೋದು ಅಂತ ಹೇಳಿದ್ರೆ, ಅವರಿಂದ ಒಂದು ಪ್ಲಾನ್ ಬರುತ್ತೆ, ತಲೆಯಿಂದ ಪ್ಲಾನ್ ಬರುತ್ತೆ ಅಲ್ವಾ. ಪ್ಲಾನ್ ಕೊಟ್ಟಿದ ತಕ್ಷಣ ಏನಾಗುತ್ತೆ ಅಂದ್ರೆ, ಅದೇ ರೀತಿಯಾಗಿ ಈ ನಮ್ಮ ಶರೀರ ಅಂಗಗಳು ಏನಾಗುತ್ತೆ ಅದಕ್ಕೆ ಆಕ್ಟ್ ಮಾಡುತ್ತೆ. ನಮ್ಮ ತಲೆ ಹೇಳಿಲ್ಲ ಅಂದ್ರೆ ಇನ್ ಕೈ ಇಲ್ಲಿ ಹೋಗ್ಬೇಕು, ಈ ತರ ಮಾತಾಡ್ಬೇಕು ಅಂತ ಹೇಳಿದ್ರೆ ಆಗಲ್ಲ. ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ತಲೆಯಿಂದನೇ ಬರುತ್ತೆ. ಆಮೇಲೆ ತಲೆಯಿಂದ ಏನಾಗುತ್ತೆ ಬೇರೆ ನೋಡ್ಬೋದು, ಮುಂಚಿತವಾಗಿ ಏನಾಗುತ್ತೆ ಅಂತ ನೋಡಿ ಈ ಗೈಡ್ ಮಾಡುತ್ತೆ ಬಾಡಿಗೆ. ನೀವು ಹಿಂಗ್ ಹೋಗಿ, ಈ ರೀತಿ ಈ ಡೈರೆಕ್ಷನ್ ಹೋಗಿ, ಲೆಫ್ಟ್ ತಿರ್ಕೊಳ್ಳಿ, ರೈಟ್ ತಿರ್ಕೊಳ್ಳಿ ಅನ್ನೋ ವಿಷಯ. ಅದು ಕಂಪ್ಲೀಟ್ ನಮ್ಮ ಬಾಡಿನ ಅಸಿಸ್ಟ್ ಮಾಡುತ್ತೆ, ಅದಕ್ಕೆ ತಲೆ ಒಂದು ಮುಖ್ಯವಾಗುತ್ತೆ. ಸೊ ಈ ತಲೆಯಾಗಿರುವವರು ನಮಗೆ ಏನಾಗಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತು. ಅವರು ಮೊದಲನೆಯ ನೂತನ ಸೃಷ್ಟಿ ತಲೆಯಾಗಿದ್ದಾರೆ ಅಲ್ವಾ. ಅದಕ್ಕೊಂದು ವಚನ ಇದೆ, ಓದ್ಬಿಡೋಣ. ಎಫೆಷಿಯನ್ಸ್ ಫಸ್ಟ್ ಚಾಪ್ಟರ್ 22nd ವರ್ಸ್. ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲಾದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಸಭೆಗೆ ಏನಾಗಿದೆ, ಶಿರಸ್ ಅಂದ್ರೆ ಹೆಡ್ ಆಗಿ ನೇಮಿಸಿದ್ದಾರೆ ಅಲ್ವಾ. ಇವ್ರು ನೇಮಕ ಮಾಡಕ್ ಮುಂಚೆ ಇವ್ರನ್ನ ಒಂದು ನಾಯಕವನ್ನು ಚೂಸ್ ಮಾಡಬೇಕು, ಯಾರನ್ನ ಚೂಸ್ ಮಾಡೋದು ಒಂದು ಯೋಚನೆ ಬಂದಿರ್ಬೇಕು ಅವ್ರ ತಂದೆಗೆ. ಯೋಚನೆ ಬರ್ಬೇಕಾದ್ರೆ ಅವರಿಗೆ ನೋ ಡೌಟ್, ಒಂದು ಅಷ್ಟು ಕೂಡ ಅವ್ರಿಗೆ ಸಂಕೋಚ ಪಡೆದಿರನೆ, ಒಂದು ಡೌಟೇ ಇಲ್ದಿರ, ನನ್ನ ಮಗನೇ ಅದಕ್ಕೆ ಕರೆಕ್ಟ್ ಆಗಿರುವ ಒಂದು ಅರ್ಹತೆ ಉಳ್ಳ ಒಬ್ಬ ಮನುಷ್ಯ ಅದಕ್ಕೆ ಅಂತ ಚೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ, ಅವ್ರು ಮಾಡಿರೋ ದಿವಸದಿಂದ ಅದುವರೆಗೂ ಅವ್ರು ಚೂಸ್ ಮಾಡ್ತಾರೆ, ಯೋಚನೆ ಮಾಡ್ಬೇಕು, ಅದುವರೆಗೂ ಅವ್ರು ಏನಾಗಿದ್ರು, ವಿಧೇಯರಾಗಿದ್ರು. ಅವ್ರ ತಂದೆಯ ಚಿತ್ತದಂತೆ ಯೋಚನೆ ಮಾಡೋದು ಕೂಡ ಆತರ ಇರ್ಬೇಕಾದ್ರೆ ಅವ್ರಿಗೆ ನೋ ಡೌಟ್, ನಮ್ಮ ಮಗನ್ ಕಳಿಸಿದ್ರೆ ಇದು ಕರೆಕ್ಟ್ ಆಗಿ ಆಗಬಹುದು ಅನ್ನೋ ವಿಚಾರಣೆ ಅವ್ರು ಮಾಡಿದ್ರು. ಸರಿ, ಇವ್ರ ತಂದೆಯಾಗಿ ಅವ್ರ ಮಗ, ಇವಾಗ ನನಗೂ ಒಬ್ಬ ಮಗ ಇದ್ದಾನೆ, ನನ್ನ ಮಗನಿಗೆ ಒಂದು ಕೊಡ್ಬೇಕಂದ್ರೆ ಏನ್ ಮಾಡ್ತೀವಿ? ಒಬ್ಬರು ಬ್ರದರ್ ಒಂದು ಕ್ಲಾಸ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ರು,
ಬೆರಿ ಎಕ್ಸಾಂಪಲ್. ಯಾರಾದರೂ ಮನೆಯಲ್ಲಿ ಬಂದರೆ ನೆಂಟರು ಏನು ಮಾಡ್ತೀವಿ, ಅವ್ರಿಗೆ ಊಟ ಎಲ್ಲ ಬಡಿಸ್ತೀವಿ. ಅವ್ರು ಹೋದ್ಮೇಲೆ ನಮ್ಮ ಮಗನಿಗೆ ಬಡಿಸ್ಬೇಕಾದ್ರೆ ಒಂದು ಸ್ಪೆಷಲ್ ಇರುತ್ತೆ, ಅದು ಕೊಡ್ತೀವಿ. ಆ ಥರ ತಂದೆ ಆ ದೇವರು ಅಷ್ಟು ಸ್ಪೆಷಲ್ ಆಗಿದ್ರು. ಇವರು ಯಾರು? ಯೇಸು ಕ್ರಿಸ್ತ ನಮ್ಮ ಸ್ವಾಮಿಗಳು. ಎಲ್ಲ ವಿಧವಾದಲ್ಲೂ ಅವರಿಗೆ ಮೆಚ್ಚುಗೆ ಅಂತ ಇದ್ರು. ಒಂದು ಒಂದು ತಾಳಷ್ಟು ಕೂಡ ಅವರು ಕೆಳಗಡೆ ಇರಲಿಲ್ಲ. ಆದ್ರೆ ಕೂಡ ನಮ್ಮ ತಂದೆಯ ದೇವರು ಏನು ನೀತಿವಂತ ದೇವರು. ಅದಕ್ಕೆ ಏನ್ ಮಾಡಿದ್ರು, ಯಾವುದೇ ರೀತಿಯಲ್ಲಿ ಇದ್ರೆ ಕೂಡ ಇವ್ರಿಗೂ ಅದೇ ಟೆಸ್ಟ್ ಕೊಟ್ಟರು. ಸುಮ್ಮನೆ ಒಂದು ಏನದು ಪ್ರೈಸ್ ಕೊಟ್ಟಿಲ್ಲ. ಏನ್ ಪ್ರೈಸು? ದೈವಿಕ ಸ್ವಭಾವ ಕೊಟ್ಟಿಲ್ಲ ಅವ್ರಿಗೆ. ನಾನು ಕೊಡ್ತೀನಿ, ಆದರೆ ಕಂಡೀಷನ್ ಇನ್ನು ನೀನು ಮರಣವರೆಗೂ ವಿಧೇಯನಾಗಿರಬೇಕು. ಟೆಸ್ಟ್ ಇಸ್ ಸೇಮ್. ಅದು ಸ್ವಂತ ಮಗನಾಗಲಿ ಬೇರೆ ದೇವದೂತರಾಗಲಿ ಮನುಷ್ಯ ಕುಲನ ಯಾವ ಯಾರಿದ್ರೂ ಕೂಡ ಫಸ್ಟ್ ಹಿ ಹ್ಯಾಸ್ ಟು ಬಿ ಪುಟ್ ಫಾರ್ ಕ್ರೂಷಿಯಲ್ ಟೆಸ್ಟ್. ಸುಮ್ಮನೆ ಟೆಸ್ಟ್ ಅಲ್ಲ, ಕ್ರೂಷಿಯಲ್. ನಮಗೆಲ್ಲ ಬೆರಿ ಟೆಸ್ಟ್. ಅವರಿಗೆ ಕರ್ತನಾದ ಯೇಸು ಕ್ರಿಸ್ತಗೆ ತುಂಬಾನೇ ಕ್ರೂಷಿಯಲ್ ಅಂದ್ರೆ ಒತ್ತಾಯ ಮಾಡಿ ತುಂಬಾ ಕಠಿಣವಾದ ಟೆಸ್ಟ್ ಕೊಟ್ಟಿದ್ದ ಅಲ್ವಾ. ಅಂತ ವಿಷಯದಲ್ಲಿ ಕೂಡ ಜಯಗೊಳಿಸಿ ಬಂದಿರೋರು ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಸೊ ಯಾವವರೆಗೂ ಒಬಿಡಿಯಂಟ್ ಆಗಿದ್ರು? ಮರಣದವರೆಗೂ. ಅದಕ್ಕೆ ಶಿಲುಬೆದು ಒಂದು ವಿಷಯ ನಾವು ನೋಡಿದ್ವಲ್ಲ. ಸರಿ, ಇವಾಗ ಮೊದಲನೇ ನೂತನ ಸೃಷ್ಟಿ ಮಾಡಿದ್ರು ಅವ್ರಿಗೆ. ಇವಾಗ ಅಮರತ್ವ ಅನ್ನ ಬಾಳು ಇದೆ ಅಲ್ವಾ. ಗ್ಲೋರಿಫೈಡ್ ಕಂಡೀಷನ್, ಡಿವೈನ್ ದೈವಿಕ ಸ್ವಭಾವದಲ್ಲಿ ಇದ್ದಾರೆ ಅವರು. ಆದ್ರೆ ಇವಾಗ ನೆಕ್ಸ್ಟ್ ಒಂದು ನೂತನ ಸೃಷ್ಟಿ, ಅದಕ್ಕೆ ಜೊತೆಯಲ್ಲಿ ಇರಬೇಕು. ಒಬ್ಬರೇ ಮಾಡಿಲ್ಲ ಅವರು. ಯಾಕಂತ ಹೇಳಿದ್ರೆ ಇವರ ಸ್ವಭಾವ ಸ್ವರೂಪದಲ್ಲಿ ಬೇರೆಯವರು ಇರಬೇಕು ಅಂತ ಪ್ಲಾನ್ ಮಾಡಿದ್ರು. ಒಬ್ಬರೇ ಇರಬಾರ್ದು, ಇವ್ರ ಜೊತೆಯಲ್ಲಿ ಇನ್ನೊಬ್ರು ಇರಬೇಕು ಅಂತ. ಇಬ್ರಿಯರು ಬರೆದ ಪತ್ರದಲ್ಲಿ ಓದೋಣ, ಹೆಬ್ರೂಸ್ 12 ಚಾಪ್ಟರ್ ಸೆಕೆಂಡ್ ವರ್ಸ್. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಇದರಲ್ಲಿ ಎರಡು ಭಾಗಗಳಿದೆ. ಮೊದಲನೇ ಭಾಗ ಏನ್ ಹೇಳುತ್ತೆ ಅಂದ್ರೆ, ಒಂದು ನಮಗೆ ಹೇಳ್ತಾ ಇದ್ದಾರೆ. ಓಕೆ, ಮೊದಲನೆಯ ನೂತನ ಸೃಷ್ಟಿ ಅದು ಕಾರ್ಯ ಮುಗಿದಿದೆ. ಅವ್ರ ಕಾರ್ಯ ಮುಗಿದು ಅವ್ರೇನಾಗಿದ್ದಾರೆ ಇವಾಗ? ದೈವಿಕ ಸ್ವಭಾವದಲ್ಲಿದ್ದಾರೆ. ಆಗಿರುವಾಗ ನಾವೇನ್ ಮಾಡಬೇಕು ಅಂದ್ರೆ, ಇನ್ನೊಂದು ನೂತನ ಸೃಷ್ಟಿ, ಬೇರೆ ಜನರು. ಓಕೆ, ಈ ಜನಾಂಗದಿಂದ ತಗೊಂಡಿದ್ದಾರೆ. ಯಾಕೆ? ಅವರು ಈ ಜನಾಂಗದವರು ಯಾವ ರೀತಿಯಾಗಿ ಓಟವನ್ನು ಓಡಬೇಕಾದ್ರೆ, ಸೇಮ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತು ಯಾವ ರೀತಿಯಾಗಿ ಓಟ ಓಡಿದ್ರು ಇರ್ತಾರೆ. ವಿಷಯ ನಮಗೆ ಬೀಕಾಗಿ ಬರುತ್ತೆ ಆಮೇಲೆ. ಅದು ಒಂದು ಮೊದಲನೇ ಭಾಗ. ಎರಡನೇ ಭಾಗ ಏನ್ ಬರುತ್ತೆ? ಕ್ರಿಸ್ತನು ಯಾವ ರೀತಿಯಾಗಿ ಆ ಓಟವನ್ನು ಓಡಿದರು ಅಂತ ಅದ್ರಲ್ಲಿ ಬರ್ದಿದೆ ನೋಡೋಣ. ಅದ್ ಮಾತ್ರ ಓದೋಣ ಸಿಸ್ಟರ್. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವನ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಯಾರು? ನಮ್ಮ ಕರ್ತನಾದ ಯೇಸು ಬಗ್ಗೆ ಮಾತಾಡ್ತಾ ಇದೆ. ಅವ್ರು ಯಾವ ರೀತಿಯಾಗಿ ಓಟ ಹೊಡೆದ್ರು? ಅವ್ರ ಮುಂದೆ ಇಟ್ಟಿರುವ ಒಂದು ಸಂತೋಷಕ್ಕೋಸ್ಕರ. ಯಾವ ರೀತಿಯಾದ ಸಂತೋಷ? ಅಮರತ್ವ. ಅಮರತ್ವ ಇಟ್ಟಿದ್ದಾರೆ ಅಂತ ಹೇಳಿ ಆ ಸಂತೋಷದಿಂದ ಕಷ್ಟಪಟ್ಟು ವಚನ ಬರೆದಿದೆ ಅಲ್ವಾ. ಅದು ಕರೆಕ್ಟೇ. ಆದ್ರೆ ನಾವು ಈ ಪಾಠಕ್ಕೆ ಈ ಕ್ಲಾಸ್ ಅಲ್ಲಿ ಸ್ವಲ್ಪ ವಿಚಿತ್ರವಾಗಿ ಯೋಚನೆ ಮಾಡೋಣ. ಯಾರ ಬಗ್ಗೆ? ನಮ್ಮ ಸ್ವಾಮಿಗಳ ಬಗ್ಗೆ. ಅವರಿಗೆ ಆ ಹೆಮ್ಮೆ ಅನ್ನೋ ವಿಷಯ ಸ್ವಲ್ಪ ಕೂಡ ಇರಲಿಲ್ಲ. ನಾನು ಎಂಬ ಹೆಮ್ಮೆ ಅವ್ರಿಗೆ ಸ್ವಲ್ಪ ಕೂಡ ಇರಲಿಲ್ಲ. ಅಂದ್ರೆ ಇದು ಯಾವ ರೀತಿ ನಾವು ನೋಡ್ಬೇಕಂದ್ರೆ, ನನಗೆ ಅದು ಏನೋ ಒಂದು ದೊಡ್ಡದು ಪ್ರೈಸ್ ಇಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ಓಡಿ ಹೇಗಾದ್ರೂ ಮಾಡಿ ಅದನ್ನ ಪಡ್ಕೋಬೇಕು ಅಂತ ವಿಷಯ ಅವ್ರಿಗೆ ಸ್ವಲ್ಪ ಕೂಡ ಇತ್ತು. ಓಡಲಿಲ್ಲ, ಆದ್ರೆ ಯಾವ ರೀತಿ ಓಡಿದ್ರು ಅಂತ ಹೇಳ್ಬಿಟ್ರೆ, ತಂದೆಯೇ ನನಗೆ ಮೊದಲು ನಾನು ಹೇಗಿದ್ನೋ
ಅದೇ ಸ್ಥಾನವನ್ನು ನನಗೆ ಕೊಟ್ಬಿಡಿ, ಅದೇ ಸಾಕು ನನಗೆ. ನೀವು ಎಷ್ಟೇ ಕಷ್ಟ ಕೊಟ್ಟರು ನಾನು ಅನುಭವ ಮಾಡ್ತೀನಿ, ನನಗೆ ಇದಕ್ಕಿನ ಒಂದು ಉತ್ತಮವಾದ ಸ್ಥಾನ ಬೇಡ. ನಾನು ಮೊದಲು ಮೊದಲು ಇಲ್ಲಿ ಕೆಳಗಡೆ ಬರೋಕ್ ಮುಂಚೆ ಮೊದಲು ಯಾವ ರೀತಿಯಾಗಿದ್ದೆ, ಅದೇ ಸ್ಥಾನ ಸಾಕು. ಎಂತ ಒಂದು ಆ ರೀತಿಯಲ್ಲಿ ಯೋಚನೆ ಮಾಡಬೇಕಾದ್ರೆ ತುಂಬಾ ಕಷ್ಟ ಅಲ್ವ ನಮಗೆಲ್ಲ? ಏನಾಗುತ್ತೆ ಅಷ್ಟು ಕಷ್ಟ, ಅದು ಟೆಸ್ಟ್ ಎಲ್ಲ ಫೇಲ್ ಆಗ್ಬಿಡ್ತೀವಿ. ಇಷ್ಟು 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 ಬಂಚ್ ಆಫ್ ದುಡ್ಡು ಅಲ್ಲಿ ಇಟ್ಬಿಟ್ರು ಏನಂತ ಹೇಳ್ಬಿಟ್ರೆ ಏನಾಗುತ್ತೆ ಹೇಳಿ, ಟೂಸ್ ಅಂತ ಹೋಗ್ಬಿಡುತ್ತೆ ನಮಗೆ ಅಲ್ವಾ. ನೋಡಿ ಅವ್ರು ಹೇಳ್ತಾ ಇದಾರೆ, ಜಾನ್ 17 ಚಾಪ್ಟರ್ 5th ವರ್ಸ್, ಇಲ್ಲ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ನಾನು ನನಗೆ ಮಹಿಮೆ ಪಡಿಸಪ್ಪ ತಂದೆಯ ದೇವರೇ. ಯಾವ ಮಹಿಮೆ ಅಂದ್ರೆ ನನಗೆ ಮೊದಲು ಏನಿತ್ತು ಅದೇನು ಮಾತ್ರ ಕೊಡಿ, ಅದಕ್ಕಿಂತ ಮೇಲೆ ನನಗೆ ಬೇಡ. ನನಗೆ ಮೊದಲು ನಾನು ಯಾವ ರೀತಿಯಾಗಿದ್ರು ಮಹಿಮೆದಲ್ಲಿ ಇದ್ನು ಅದೇ ಮಹಿಮೆ ನನಗೆ ಕೊಟ್ರೆ ಸಾಕು. ಎಷ್ಟು ತಾಳ್ಮೆ, ಎಷ್ಟು ತಗ್ಗಿಸ್ಕೊಂಡಿದ್ದಾರೆ ನಮ್ಮ ಸ್ವಾಮಿಗಳು. ಆದರೆ ನಮ್ಮ ತಂದೆ ಅದಕ್ಕೆ ಒಂದು ಅವ್ರಿಗೆ ರಿಪ್ಲೈ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದಾರೆ. ರಿಪ್ಲೈ ಮಾಡಬೇಕಾದ್ರೆ ಜಾನ್ 12:28 ಅಲ್ಲಿ, ನಾನು ನಿಮ್ಮನ್ನು ಆಲ್ರೆಡಿ ಮಹಿಮೆ ಪಡಿಸಿದ್ದೀನಿ, ಮಹಿಮೆ ಪಡಿಸ್ತಾ ಇದ್ದೀನಿ, ಇದಕ್ಕೆ ಮೇಲೇನೆ ನನ್ನ ಮಹಿಮೆ ಪಡಿಸ್ತೀನಿ ಅಂತ ಅಷ್ಟೊಂದು ಸಂತೋಷ ಖುಷಿ ಆಗೋಯ್ತು ತಂದೆ ಅದೇ. ಓದಲ್ಲ ಸಿಸ್ಟರ್. ತಂದೆಯೇ, ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ಅಂದನು. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗಿ ಮಹಿಮೆ ಪಡಿಸುವೆನು ಎಂದು ಆಕಾಶವಾಣಿ ಆಯಿತು. ಆಕಾಶವಾಣಿಯಿಂದ ಒಂದು ಏನು ಮಹಿಮೆ ಪಡಿಸಿದ್ದೀನಿ, ತಿರುಗಾ ಇನ್ನೂ ನಿಮ್ಗೆ ಮಹಿಮೆ ಪಡಿಸ್ತೀನಿ. ಯಾಕಂದ್ರೆ ನೀನು ಅಷ್ಟು ನಿನ್ನ ನಿನ್ನ ನಡವಳಿಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ ಅಂತ ನಮ್ಗೆ ಬರ್ತಾ ಇದೆ, ಅದು ತಿಳುವಳಿಕೆ ಆಗ್ತಾ ಇದೆ ದೇವರು. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ನೂತನ ಸೃಷ್ಟಿ ಅವ್ರನ್ನ ಏನ್ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ, ಈ ಮನುಷ್ಯ ಕುಲದಿಂದ ಸೆಲೆಕ್ಷನ್ ಪ್ರೊಸೆಸ್ ಮಾಡಿದ್ರು ಅವರು, ಡಿಸೈಡ್ ಮಾಡಿದ್ರು ಮನುಷ್ಯ ಕುಲದಿಂದಾನೆ ನಾನು ಚೂಸ್ ಮಾಡಬೇಕು. ಆದ್ರೆ ಆಪರ್ಚುನಿಟೀಸ್ ಯಾರಾಗಿತ್ತು, ಒಂದು ದೇವದೂತರಿಂದನೂ ಅವರು ಚೂಸ್ ಮಾಡಿರ್ಬೋದು, ಆದ್ರೆ ಮನುಷ್ಯನೇ ಅವ್ರು ಚೂಸ್ ಮಾಡ್ತಾರೆ. ಈ ಈ ನಾಯಕ ಕೃತಿ ಮಾಸ್ಟರ್ ಪೀಸ್ ಮಾಡೋದಿಕ್ಕೆ ನೂತನ ಸೃಷ್ಟಿ, ಇದಕ್ಕೆ ಯಾರು ಅರ್ಹತೆ ಕರೆಕ್ಟ್ ಆಗಿ ಬರಲ್ಲ, ಯಾರು ದೇವದೂತರುಗಳು ಇದಕ್ಕೆ ಸರಿಯಾಗಲ್ಲ, ಮನುಷ್ಯ ಕರೆಕ್ಟ್ ಆಗಿ ಆಗ್ತಾನಂತೆ ಯೋಚನೆ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಮನುಷ್ಯ ಕಷ್ಟ ಅಂದ್ರೆ ಏನು ಗೊತ್ತು, ಸಾವು ಅಂದ್ರೆ ಏನು ಗೊತ್ತು, ದೇವದೂತರಿಗೆ ಕಷ್ಟ ಗೊತ್ತಿಲ್ಲ, ಸಾವು ಅನ್ನೋ ವಿಷಯನೂ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾ ಇದಾರೆ, ಬರೀ ನಮ್ಮನ್ನ ನೋಡಿ ಮನುಷ್ಯ ಕುಲನ್ನ ನೋಡಿ ಕಲಿತಾ ಇದ್ದಾರೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ, ವಚನಗಳೆಲ್ಲ ನಮಗೆ ಗೊತ್ತಿದೆಯಲ್ಲ. ಸೊ ಅದಕ್ಕೆ ಅದು ಅವರು ಮನುಷ್ಯ ಕುಲವನ್ನೇ ಚೂಸ್ ಮಾಡ್ತಾ ಇದ್ದಾರೆ. ಇವಾಗ ಏನಕ್ಕೆ ಈ ರೀತಿಯಾಗಿ ದೇವರ ಪ್ಲಾನ್ ಅಲ್ಲಿ ಇರಬೇಕು ಅಂತ ಹೇಳಿದ್ರೆ, ಒಬ್ಬ ಕಷ್ಟ ಸುಖ ಗೊತ್ತಿರೋನ್ಗೆ, ಓಕೆ, ಅವ್ನು ಕಷ್ಟಪಟ್ಟು ಮೇಲ್ ಬಂದಿರೋನು. ಇವಾಗ ನಾವು ಕೂಡ ಒಂದು ಒಬ್ಬ ಲೈಫ್ ಅಲ್ಲಿ ಒಂದು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸದಲ್ಲಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಅಂದ್ಕೊಳ್ಳಿ, ಅವ್ರನ್ನ ಏನ್ ಮಾಡ್ತೀವಿ ಈ ಲೋಕದಲ್ಲಿ ಕೂಡ, ಒಂದು ಕಾಲೇಜು ಒಂದು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಸ್ಪೀಚ್ ಕೂಡ ಕೇಳ್ತಾರೆ. ಅಂದರೆ ಅವರು ನನ್ನ ಕಷ್ಟದಲ್ಲಿ ನಾನು ಹೆಂಗ್ ಬೆಳೆದೆ ಅಂತ ಹೇಳಿ ಈ ತರ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅದು ಮಾತ್ರ ಅಲ್ಲ, ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ಗಳು ಯಾರಿಗೆ ಕುಡುಕರಾಗಿದ್ದಾರಲ್ಲ ತುಂಬಾ ಕುಡಿಯೋರು ಈ ಡ್ರಗ್ಸ್ ಅಲ್ಲಿ ಇರೋರು ಅವ್ರಿಗೆಲ್ಲ ಯಾರೇ ಬಂದು ಅವ್ರಿಗೆ ಮಾತಾಡೋದು ಜಾಸ್ತಿ. ಮೊದಲು ಒಬ್ಬ ಪೇಷಂಟು ಕುಡುಕನಾಗಿರ್ತಾನೆ, ಡ್ರಗ್ ಅಡಿಕ್ಟ್ ಆಗಿರ್ತಾನೆ, ಅವನು ಇವಾಗ ತಿದ್ಕೊಂಡು ಚೆನ್ನಾಗಿ ಬಾಳ್ತಾ ಇರೋನ್ನ ಕರ್ಕೊಂಡ್ಬಂದು ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಯಾಕಂದ್ರೆ ಅವನಿಗೆ ಇವ್ರದ್ದು ಕಷ್ಟ ಕ್ಲೀನಾಗಿ ಗೊತ್ತಾಗುತ್ತೆ, ಇನ್ನೊಬ್ರದ್ದು ಕಷ್ಟ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಈ ಈ ಮನುಷ್ಯ ಕುಲ ಕಷ್ಟದಲ್ಲಿ ಇರೋನ್ನ ಸರಿಪಡಿಸ್ಬೇಕಾದ್ರೆ, ಈ ಮನುಷ್ಯ ಕುಲ ಇಂದಾನೇ ಕೆಟ್ಟದಿಂದಾನೇ ಒಂದು ಒಳ್ಳೆಯ ವಿಷಯವನ್ನು ನಾನು ಮಾಡ್ಬೇಕು ಅಂತ ಮನುಷ್ಯ ಕುಲ ಚೂಸ್ ಮಾಡ್ತಾ ಇದ್ದಾರೆ. ದೇವದೂತರನ್ನು ಚೂಸ್ ಮಾಡಿಲ್ಲ, ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಅನುಭವ ಇಲ್ಲ. ಯಾವ ಅನುಭವ, ಕಷ್ಟ ಎಂಬ ಅನುಭವ ಇಲ್ಲದೆ ಕಾರಣ
ಏನಾಗಿದೆ ಅಂತ ಹೇಳಿದ್ರೆ ಇವರಿಗೆ ಅದು ಅವಕಾಶ ಇರಲಿಲ್ಲ. ಸೊ ಅದಕ್ಕೆ ಮನುಷ್ಯ ಕುಲನ ಚೂಸ್ ಮಾಡ್ತಾರೆ. ಈ ಮನುಷ್ಯ ಕುಲನ ಚೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಟೆಸ್ಟ್ ಇಸ್ ಸೇಮ್, ಅದೇ ಟೆಸ್ಟ್. ಆ ಟೆಸ್ಟ್ ಇಟ್ಬಿಟ್ಟಿದ ಮೇಲೆ ಅವರಿಗೆ ಪ್ರೈಸ್ ಆಲ್ಸೋ ಇಸ್ ಸೇಮ್. ನಮ್ಮ ಕ್ರಿಸ್ತನಾದ ಯೇಸುವಿಗೆ ಕೊಟ್ಟಿರುವ ಪ್ರೈಸ್ ಏನು? ದೈವ ಸ್ವಭಾವ, ಅದೇ ಪ್ರೈಸ್, ಅದನ್ನೇ ಇಡ್ತಾರೆ. ಸೊ ಇವಾಗ ಇವರು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ, ಈ ನೂತನ ಸೃಷ್ಟಿ ಮನುಷ್ಯ ಕುಲನ ತೆಗೆದು ನಮಗೆಲ್ಲ ಇವಾಗ ನೂತನ ಸೃಷ್ಟಿಯಾಗಿ ಮಾಡ್ತಾ ಇದ್ದಾರೆ. ಈ ಮಾಡ್ತಾ ಇರಬೇಕಾದ್ರೆ ಇವರು ಯಾವ ಸ್ವರೂಪದಲ್ಲಿ ಇರಬೇಕು ಅಷ್ಟೇ. ತಲೆಗೆ ಯಾವ ರೀತಿ ಸ್ವರೂಪವಾಗಿತ್ತೋ ಅದೇ ಸ್ವರೂಪದಲ್ಲೇ ಇವರು ಇರಬೇಕು ಅಲ್ವಾ? ಇವಾಗ ಸರ್, ತಲೆ ಯಾವ ಸ್ವರೂಪದಲ್ಲಿತ್ತು? ಅವ್ರ ತಂದೆಯ ಸ್ವರೂಪದಲ್ಲಿತ್ತು ಅಷ್ಟೇ ಅಲ್ವಾ? ಇವಾಗ ನೋಡಿ, ಒಂದು ನಮ್ಮ ಹತ್ರ ಒಂದು ಒರಿಜಿನಲ್ ಕಾಪಿ ಇದೆ ಅನ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಒಂದು ಡಾಕ್ಯುಮೆಂಟ್, ಮನೆ ಡಾಕ್ಯುಮೆಂಟು ಇಲ್ಲ ನಮ್ಮ SSLC ಮಾರ್ಕ್ಸ್ ಕಾರ್ಡು ಕಾಲೇಜ್ ಸರ್ಟಿಫಿಕೇಟ್ ಒರಿಜಿನಲ್ ಇದೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ಅದನ್ನ ತಗೊಂಡೋಗಿ ಒಂದು ಫೋಟೋ ಕಾಪಿ ಮಾಡ್ತೀವಿ. ಮಾಡಿದ್ಮೇಲೆ ಏನ್ ಮಾಡ್ತೀವಿ? ಇಮಿಡಿಯೇಟ್ ಆಗಿ ಒರಿಜಿನಲ್ ತಗೊಂಡೋಗಿ ಭದ್ರವಾಗಿ ಇಟ್ಬಿಡ್ತೀವಿ. ಆ ಫೋಟೋ ಕಾಪಿಯಿಂದ ಇರೋದು ಇನ್ನೊಂದು ಸುಮಾರಷ್ಟು ಫೋಟೋ ಕಾಪಿ ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ಫೋಟೋ ಕಾಪಿ ಇಟ್ಟು ಸುಮಾರು ಕೊಟ್ಟು. ಅದೇ ತರ ನಮ್ಮ ಮೊದಲನೆಯ ನೂತನ ಸೃಷ್ಟಿಯವರು ಏನಾದ್ರು ಅಂದ್ರೆ ಆ ತಂದೆಯ ಸ್ವರೂಪದಂತೆ ಆದ್ರೂ ಆಗಿದ ಮೇಲೆ ಈ ಬೇರೆ ನೂತನ ಸೃಷ್ಟಿಗಳೆಲ್ಲ ಯಾರ ಸ್ವರೂಪಕ್ಕೆ ಹೋಗ್ಬೇಕು? ಕ್ರಿಸ್ತನ ಸ್ವರೂಪಕ್ಕೆ ಹೋಗ್ಬಿಟ್ರೆ ತಂದೆಯ ಸ್ವರೂಪಕ್ಕೆ ಹೋಗ್ಬಿಟ್ರೆ, ಯಾಕಂದ್ರೆ ನಾನೇ ಬಾಗಿಲು, ನನ್ನ ಮೂಲಕ ನಮ್ಮ ತಂದೆಯನ್ನು ನೋಡಬಹುದು. ಎಷ್ಟು ಚೆನ್ನಾಗಿರೋ ಹೋಲಿಕೆ ಹೊಂದಿರುವ ವಿಷಯಗಳನ್ನು ನಾವು ನೋಡ್ತೀವಿ. ಅದಕ್ಕೆ ಓದೋಣ, ರೋಮಾಪುರಿಗೆ ಬರೆದ ಪತ್ರದಲ್ಲಿ 8:29. ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವನಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಎಷ್ಟೊಂದು ವಿಷಯಗಳು ಅಡಗಿದೆ ನೋಡಿ ಇದರಲ್ಲಿ. ಫಸ್ಟ್ ಅನೇಕ ಮಂದಿ ಚೂಸ್ ಮಾಡ್ಬೇಕು, ಆ ತಲೆಗೆ ತರನೇ ಚೂಸ್ ಮಾಡ್ಬೇಕು. ಯಾವ ರೀತಿಯಾಗಿರ್ಬೇಕು? ಆ ಸ್ವರೂಪದಂತೆ ಇರ್ಬೇಕು. ಕಾಪಿ ಕಾಪೀಸ್ ಆಫ್ ದ ಕ್ಯಾಪ್ಟನ್ ಆಫ್ ದ ಹೆಡ್ ಆಗಿರ್ಬೇಕು. ಇವಾಗ ನಮಗೆ ಆ ಒಂದು ಚಾನ್ಸ್ ಕೊಟ್ಟಿದ್ದೀವಿ. ಯಾವ ತರ ಇದೆ ನಮಗೆ ಕ್ರಿಯೇಟ್ ಮಾಡ್ತಾ ಇರೋದು? ಯಾವ ಒಂದು ಅದ್ಭುತವಾದ ಒಂದು ಕ್ರಿಯೇಷನ್ ಇನ್ನು ಈ ಲೋಕದಲ್ಲೂ, ಪರಲೋಕದಲ್ಲೂ, ಈ ಮನುಷ್ಯ ಕುಲದಲ್ಲೂ, ಈ ದೇವದೂತರಲ್ಲೂ ಇಲ್ಲ. ಅದಕ್ಕಿನ್ನ ಹೆಚ್ಚಿಗೆ ಇರುವ ಸ್ವಭಾವ, ಗುಣಮಟ್ಟ, ಘನ ಆಮೇಲೆ ಅಮರತ್ವ ವಿಷಯವನ್ನು ಕೊಡೋದಿಕ್ಕೆ ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಆ ದೇವದೂತರನ್ನ ಪಿಕ್ ಚೂಸ್ ಮಾಡಿಲ್ಲ, ಬಿಕಾಸ್ ಅವ್ರ ಕಷ್ಟ ನೋವು ಗೊತ್ತಿಲ್ಲ. ಅದಕ್ಕೆ ಮನುಷ್ಯ ಕುಲ ಚೂಸ್ ಮಾಡ್ತಾ ಇದ್ದಾನೆ. ಅದಕ್ಕೆ ಈ ಡಿವೈನ್ ಪ್ಲಾನ್ ಅಲ್ಲಿ ಈ ಗಾಸ್ಪಲ್ ಏಜ್ ಇದೆಯಲ್ಲ, ಗಾಸ್ಪಲ್ ಏಜ್, ಕ್ರೈಸ್ಟ್ ಆಫ್ಟರ್ವರ್ಡ್ಸ್, ಆ ಸುವಾರ್ತೆ ಸಾರುವ ಟೈಮ್ ಇದೆಯಲ್ಲ, ಆ ಟೈಮ್ ಅಲ್ಲಿ ಹೋಗಿ ಸುವಾರ್ತೆ ಸಾರಿ ಅದಕ್ಕೆ ಅವರು ಕರೆ ಕೊಡ್ತಾ ಇದ್ದಾರಲ್ಲ, ಕರೆಗೆ ಕೊಟ್ಟು ಅದಕ್ಕೆ ಅಕ್ಸೆಪ್ಟ್ ಮಾಡಿದ್ರೆ ಆ ಕರೆಗೆ ಏನಂತ ಕರೀತಾ ಇದಾರೆ? ಹೆವೆನ್ಲಿ ಕಾಲಿಂಗ್ ಅಂತ ಕರೀತಾರೆ. ಅದೊಂದು ಓದನ ಸಿಸ್ಟರ್, ಫಿಲಿಪೈನ್ಸ್ 3:14 ಅವ್ರ ಹೈ ಕಾಲಿಂಗ್, ಅವ್ರ ಹೆವೆನ್ಲಿ ಕಾಲಿಂಗ್, ಉನ್ನತವಾದ ಕರೆ. ಆ ಕರೆಯನ್ನು ನಾವು ಅಲಕ್ಷ್ಯ ಪಡೆದೇನೆ ನಾವು ಹೊಂದ್ಕೊಂಡು ನಡಿಬೇಕು ಅಂತ ದೇವರು ನಮ್ಗೆ ಇಷ್ಟೊಂದು ವಚನಗಳನ್ನು ನಮ್ಮ ಸತ್ಯವೇದದ ಮೂಲಕ ಕೊಟ್ಟಿದ್ದಾರೆ. ಓದನ ಸಿಸ್ಟರ್, 3:14, ಫಿಲಿಪೈನ್ಸ್ 3:14. ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ದೇವರು ನಮಗೆ ಇಟ್ಟಿರುವ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು, ಹಾ, ಏ ಯಾವ ತರ ಕಾಲಿಂಗ್? ಡಿವೈನ್ ಹೈ ಕಾಲಿಂಗ್ ಅಂತ ಬರುತ್ತೆ ನೋಡಿ ಸಿಸ್ಟರ್, ಇಂಗ್ಲಿಷ್ ಅಲ್ಲಿ ಬರ್ತಾ ಇದೆಯಾ ಹೈ ಕಾಲಿಂಗ್? ಓದಿ ನೋಡೋಣ ಇಂಗ್ಲಿಷ್ ಅಲ್ಲಿ. ಪ್ರೈಸ್ ಆಫ್ ದ ಹೈ ಕಾಲಿಂಗ್, ಉನ್ನತವಾದ ಒಂದು ಕರೆ ಅದು ಕೊಟ್ಟಿದ್ದಾರೆ ನಮ್ಗೆ. ಈ ಕರೆ ನಾವು ಅಲಕ್ಷ್ಯ ಪಡೆದಿರ ನಾವೇನ್ ಮಾಡ್ಬೇಕು? ಬೆಳೆಸ್ಕೋಬೇಕು. ಸರಿ, ಇವಾಗ ಈ ನೂತನ ಸೃಷ್ಟಿ ನಾಯಕ ಕೃತಿ ಒಂದು ಮಾಡ್ತಾ ಇರ್ಬೇಕಾದ್ರೆ ಇನ್ನೊಂದು ವಿಷಯವನ್ನು ಮಾಡ್ಬೇಕು ಅವರು. ಯಾಕಂದ್ರೆ ವಚನ ಇವರು ವಾಗ್ದಾನ ಕೊಟ್ಟಿದ್ದಾರಲ್ಲ ಅಬ್ರಹಾಮ್ಗೆ, ಅದು ಪೂರೈಸ್ಬೇಕಾದ್ರೆ ಏನ್ ಮಾಡ್ಬೇಕು ಇವರು?
ಒಂದು ಸಿಸ್ಟಮ್ ಒಳಗಡೆನೆ ಹೋಗ್ಬೇಕು ಅದು. ಆ ಸಿಸ್ಟಮ್ ಏನಂತಂದ್ರೆ ಈ ಮನುಷ್ಯ ಕುಲಕ್ಕೆ ಏನ್ ಮಾಡ್ಬೇಕು, ಕಷ್ಟದಲ್ಲೇನೆ ಇದ್ಕೊಂಡು ಕಷ್ಟ ಸಹಿಸ್ಕೊಂಡು ಸುವಾರ್ತೆಯನ್ನ ಸಾರಿ ಇನ್ನೊಬ್ಬ ನೂತನ ಸೃಷ್ಟಿಯನ್ನು ಕ್ರಿಯೇಟ್ ಮಾಡ್ಬೇಕಾದ್ರೆ ಒಂದು ಬಲಿಗಳನ್ನ ಕೊಡಬೇಕು. ಈ ನೂತನ ಸೃಷ್ಟಿ ಹೀಗಿರುವ ಲೋಕದಲ್ಲಿ ಇರುವ ಈ ನೂತನ ಸೃಷ್ಟಿ, ನಾವೆಲ್ಲ ಹೇಗಿದ್ದೀವಿ ಮನುಷ್ಯ ಕುಲ, ಕೆಟ್ಟೋಗಿರೋ ಮನುಷ್ಯ ಕುಲದಿಂದ ನಾವು ನಮ್ಮನ್ನ ಏನ್ ಮಾಡಿದ್ದಾರೆ, ನೂತನ ಸೃಷ್ಟಿಯಾಗಿ ನಮಗೆ ಸೃಷ್ಟಿ ಮಾಡ್ತಾ ಇರ್ಬೇಕಾದ್ರೆ ನಾವು ಕೊಡ್ಬೇಕಂತ ಬಲಿಗಳು ಯಾವ ರೀತಿಯಾಗಿ ಬಲಿಗಳು ಇರ್ಬೇಕು? ಜೀವ ಬಲಿ, ರೋಮನ್ಸ್ 12:1 ಅಲ್ಲಿ ಇದೆಯಲ್ಲ, ಅದು ಓದೋದ್ ಬೇಡ ನೀವು. ಅದು ಏನ್ ಕೊಡ್ಬೇಕು, ಜೀವಂತವಾಗಿ ನಾವು ಇದ್ಕೊಂಡು ಏನ್ ಮಾಡ್ಕೊಬೇಕು ಬಲಿಗಳು. ಕ್ರಿಸ್ತನು ಬೇರೆ ರೀತಿ ಹಾಕ್ಬಿಟ್ರು, ಆ ರೀತಿ ಅಲ್ಲ. ನಮ್ ಜೀವಂತವಾಗೇ ಇರ್ಬೇಕು ಇಲ್ಲಿ, ಈ ಕಷ್ಟ ಸುಖವನ್ನೆಲ್ಲ ಅನುಭವಿಸ್ಬೇಕು, ಈ ಲೋಕದಲ್ಲೇ ಇರ್ಬೇಕು, ಈ ಲೋಕದ ಮಧ್ಯದಲ್ಲೇ, ಈ ಲೋಕದೊಳಗೇನೆ ಇರ್ಬೇಕು. ಇದ್ಕೊಂಡು ಈ ಲೋಕದ ಚಿಂತೆ, ಅದರ ಪ್ರಭಾವ, ಅದರ ಒಳಗಡೆ ಇರುವ ಪ್ಲಾನ್, ಇವೆಲ್ಲ ನಮ್ಗೆ ಇರಬಾರ್ದು, ಹೊರಗಡೆ ಬರ್ಬೇಕು. ಅದು ಒಂದು ಬಲಿ, ಒಂದು ಸ್ಯಾಕ್ರಿಫೈಸ್ ಕೊಡ್ತಾ ಇದೀವಿ. ಆ ಸ್ಯಾಕ್ರಿಫೈಸ್ಗೆ ಮೊದಲನೇ ಸ್ಯಾಕ್ರಿಫೈಸು, ಇನ್ನೊಂದು ಕಾರ್ಯ ಏನಿಟ್ಟಿದ್ದಾರೆ ಅಂದ್ರೆ, ಅದು ಇವಾಗ ಗಾಸ್ಪೆಲ್ ಏಜ್ ಅಲ್ಲಿ ಇದು ನಡೀತಾ ಇದೆ. ಈ ನೂತನ ಸೃಷ್ಟಿ ಒಂದು, ಅದು ಒಂದು ಪರಿಪೂರ್ಣವಾಗಿ ಆಗಿದ್ದ ಮೇಲೆ, ಪರಿಪೂರ್ಣ ಅಂದ್ರೆ ಫುಲ್ನೆಸ್ ಆಗಿದ್ಮೇಲೆ ಏನಾಗುತ್ತೆ, ನಾವು ಶರೀರ ಅಂಗ ಆಗ್ತೀವಿ. ಅವಾಗ ಏನ್ ಮಾಡ್ಬೇಕು, ನಮ್ ಕೆಲಸ ಏನಿರೋದು 1,000 ವರ್ಷದಲ್ಲಿ? ಅದಕ್ಕೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅವಾಗ್ಲೇ ಮನುಷ್ಯ ಕುಲನ ಸರಿಪಡಿಸಬೇಕು. ಅಲ್ಲಿ ಒಂದು ಬಲಿಗಳು ಕೊಡ್ಬೇಕು. ಈ ಎರಡು ವಿಷವಾದ ಬಲಿಗಳಿದೆ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಎಕ್ಸ್ಪ್ಲೈನ್ ಮಾಡೋದು. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದ್ ಫಸ್ಟ್ ಟೈಮ್ ಬಲಿಗಳು ಕೊಡೋದು ಈ ಜೀವ ಬಲಿ. ಓಕೆ, ಜೀವ ಬಲಿಗಳು ಕೊಡ್ಬೇಕಾದ್ರೆ ನಾವು ಮನುಷ್ಯನಾಗೇ ಇರ್ತೀವಿ, ಕೆಟ್ಟೋನಿಂದ ಒಳ್ಳೇದಾಗ್ತಾ ಇದ್ವಿ. ಇನ್ ದ ಪ್ರಾಸೆಸ್ ಮನುಷ್ಯನಾಗಿ, ಕೆಟ್ಟ ಮನುಷ್ಯ ನಾವು ಪ್ರಾಸೆಸ್ ಅಲ್ಲಿ ಡೆವಲಪ್ಮೆಂಟ್ ಆಗಿ ನೂತನ ಸೃಷ್ಟಿಯಾಗಿ ಬೆಳೀತಾ ಬರ್ತಾ ಇರ್ಬೇಕಾದ್ರೆ ಈ ಬಲಿಗಳನ್ನು ಕೊಡ್ತಾ ಇದ್ದೀವಿ. ಈ ಬಲಿಯನ್ನು ಹಳೆ ಒಡಂಬಡಿಕೆದಲ್ಲಿ ಒಂದು ಶ್ಯಾಡೋ, ನೆರಳಾಗಿ ಇಟ್ರು ದೇವರು. ಎಲ್ಲಂತ ಹೇಳಿದ್ರೆ ಯಾಜಕ ಯಾರು, ಆರೋನ್. ಆರೋನ್ನ ಯಾರು ಚೂಸ್ ಮಾಡಿದ್ರು, ತಂದೆಯ ದೇವರು, ದೇವರು ಚೂಸ್ ಮಾಡಿದ್ರು. ಅದೇ ತರ ನಮ್ಗೆ ಇವಾಗ ಕೊಟ್ಟಿರುವ ಪವಿತ್ರ ಆತ್ಮ, ದೇವರ ಪವಿತ್ರ ಆತ್ಮ, ಅದೇ ಸಬ್ಜೆಕ್ಟ್ ಇವತ್ತು. ಅದು ಮನುಷ್ಯಯಿಂದ ಬಂದಿಲ್ಲ, ದೇವರಿಂದ ಬಂದಿಲ್ಲ. ಯಾರೋ ಬ್ರದರ್ ನಮಗೆ ಸುವಾರ್ಸೆ ಸಾಧಿರ್ತಾರೆ, ಅದ್ ನಾವು ಹೋಗಿ ಕೊಡ್ತೀವಿ ಇನ್ನೊಬ್ರಿಗೆ. ಆದ್ರೆ ನಾವು ಇವನ್ ಏನ್ ಯೋಚನೆ ಮಾಡ್ಬೇಕು, ನನ್ನಿಂದ ಇವನೊಂದು ನೂತನ ಸೃಷ್ಟಿ ಆಗಿದೆ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ನೀನು ವ್ಯರ್ಥ ಆಗ್ಬಿಡುತ್ತೆ. ತುಂಬಾ ಜಾಗ್ರತೆಯಿಂದ ಇರ್ಬೇಕು. ಯಾಕಂದ್ರೆ ಆರೋನ್ನ ಯಾರು ಚೂಸ್ ಮಾಡಿದ್ರು, ಅದೇ ರೀತಿಯಾಗಿ ನಮ್ಮನ್ನ ಚೂಸ್ ಮಾಡಿದ್ರು ಯಾರು? ಆರೋನ್ ಏನ್ ಮಾಡ್ಬೇಕಾಗಿತ್ತು ಕೆಲಸ, ಅವ್ನು ಬಲಿಗಳು ಕೊಡ್ಬೇಕಾಗಿತ್ತು. ನಾವು ಏನ್ ಮಾಡ್ಬೇಕು, ಇವು ಬಲಿಗಳು ಕೊಡ್ಬೇಕು ಜೀವ. ಆದ್ರೆ ಆರೋನ್ ಏನಾಗಿದ್ರು, ಯಾಜಕನಾಗಿದ್ರು ಮಾತ್ರ. ಯಾಜಕ ಏನ್ ಮಾಡ್ಬೇಕು, ಅದು ಬಲಿಗಳು ಕೊಡ್ಬೇಕು. ಅದು ಈ ಕಾಲದಲ್ಲಿ ನಾವು ಮಾಡ್ತಕ್ಕಂಥ ವಿಷಯ. ಇವಾಗ ನಾವು ಒಂದು ಇನ್ನು ಫುಲ್ನೆಸ್ ಪರಿಪೂರ್ಣ ಆದ್ಮೇಲೆ ಏನಾಗ್ತೀವಿ, ಶರೀರ ಅಂಗ ಆಗ್ತೀವಿ. ಅವಾಗ ನಮ್ಗೆ ದೈವಿಕ ಸ್ವಭಾವಗಳು ಬರುತ್ತೆ, ಅಮರತ್ವ ಇರುತ್ತೆ. ಅವಾಗ 1,000 ವರ್ಷ ರಾಜಕೀಯ ಮಾಡಬೇಕಾದ್ರೆ ಅಲ್ಲಿ ಒಂದು ಬಲಿಗಳು ಕೊಡ್ಬೇಕಾದ್ರೆ, ಏನ್ ಬಲಿ ಅಂದ್ರೆ ಏನೇ ಆಗುತ್ತೆ, ಅಲ್ಲಿ ನಮಗೆ ಆ ಅಮರತ್ವ ಅನ್ನುವ ನಮಗೆ ಟೈಟಲ್ ಬರ್ಬೇಕಾದ್ರೆ ನಾವು ಯಾವ ರೀತಿಯಾಗಿ ಇರ್ತೀವಿ, ಆಡಳಿತ ಮಾಡ್ಬೇಕಾದ್ರೆ ಏನ್ ಪೊಸಿಷನ್ ಬೇಕು? ಫಸ್ಟ್ ರಾಜನಾಗಿರ್ಬೇಕು ಅಲ್ವಾ, ರಾಜನಾಗಿರ್ಬೇಕು. ರಾಜ ಅಂದ್ರೆ ಮಾತ್ರ ಆಡಳಿತ ಮಾಡೋದಿಕ್ಕೆ ಸಾಧ್ಯ, ಪವರ್, ಕಿಂಗ್ಶಿಪ್ ಅಲ್ವಾ. ಅಲ್ಲಿ ಕಿಂಗ್ಶಿಪ್ ಇದೆ, ಆಮೇಲೆ ಬಲಿಗಳನ್ನು ಕೊಡ್ಬೇಕು. ಯಾವ ರೀತಿ ಅಂತ ಬಲಿಗಳು, ಒಂದ್ ಬ್ರದರ್ ನನ್ಗೆ ಹೇಳ್ಕೊಟ್ರು, ಬಲಿ ಬಂದ್ಬಿಟ್ಟು ಬೈ ಪ್ರೈಸಿಂಗ್ ವಿ ಗಿವ್ ಸ್ಯಾಕ್ರಿಫೈಸ್, ನಮ್ ತುಟಿ ಮಾತಿಂದ ಸ್ಯಾಕ್ರಿಫೈಸ್ ಕೊಡ್ತೀವಿ. ಎಲ್ಲಿ ಎಲ್ಲಕ್ಕೆ ಎರಡು ಕಾರ್ಯ ಸ್ಯಾಕ್ರಿಫೈಸ್, ಒಂದು ರಾಜ್ಯನಾಗಿ ಆಡಳಿತ ಮಾಡ್ಬೇಕು, ಆಮೇಲೆ ಬಲಿಗಳನ್ನು ಕೊಡ್ಬೇಕು. ಇದಕ್ಕೆ ಹಳೆ ಏರ್ಪಾಡಲ್ಲಿ ಒಂದು ನೆರಳಾಗಿಟ್ಟಿದ್ದಾರೆ. ಯಾರು ಯಾರಾಗಿರ್ಬೋದು, ಯಾರು ಸಿಸ್ಟರ್? ವೆರಿ ಗುಡ್, ಮೆಲ್ಕಿಜೆಡೆಕ್ ನ ಒಂದು ನೇಮಕ ಮಾಡಿಟ್ಟಿದ್ರು ನೋಡಿ. ಅವ್ರಿಗೆ ಯಾವ ರೀತಿಯಾಗಿ, ಅವ್ರು ಭಾರಿ ಉನ್ನತವಾದ ಸ್ಥಾನದಲ್ಲಿದ್ರು. ಯಾಕಂದ್ರೆ ಆರೋನು ಅಬ್ರಹಾಮ್ ಅವ್ರ ಮುತ್ತಾತ, ಅವ್ರ ತಾತ ಆಗಿ ಅವ್ರಿಗ ಮೇಲೆ ಅವರಿದ್ರು. ಆರೋನೇ ಸಾರಿ ಅಬ್ರಹಾಮನೇ ಹೋಗಿ ದಶಮ ಭಾಗನ ಅವ್ರು ಕೊಡ್ತಾರೆ. ಅಂದ್ರೆ ಮೆಲ್ಕಿಜೆಡೆಕ್ ಬೈಬಲ್ ಅಲ್ಲಿ ಏನ್ ಬರ್ದಿದೆ, ಜೆನೆಸಿಸ್ ಅಲ್ಲಿ, ಅವರು ಈ ವಾಸ್ ಎ ಕಿಂಗ್ ಅಂಡ್ ಪ್ರೀಸ್ಟ್, ಎರಡು ಆಫೀಸ್ ಇತ್ತು, ಎರಡು ಕಾರ್ಯ ಅವ್ರಿಗೆ. ರಾಜನಾಗಿದ್ರು ಮತ್ತೆ ಯಾಜಕನಾಗಿದ್ರು.
ಆಡಳಿತ ಮಾಡುವ ಅಂತ ಪವರ್ ಇತ್ತು. ಆಮೇಲೆ ಬಲಿಗಳು ಕೊಡುವ ಅವ್ರಿಗೆ ಅಧಿಕಾರ, ಮೆಲ್ಕೀಸೆಡೆಕ್. ಆ ರೀತಿಯಾಗಿ ಈ ನೂತನ ಸೃಷ್ಟಿ ಶರೀರ ಅಂಗ ಹಾಗೂ ತಲೆ ಎರಡು ಸೇರಿ ಅಲ್ಲಿ ಒಂದು ಕೊಡು. ಓಕೆ, ಈ ರೀತಿಯಾಗಿ ಎರಡು ತರದ ರಕ್ಷಣೆ. ಮೊದಲನೇ ರಕ್ಷಣೆ ಈ ಲೋಕಕ್ಕೆ ಆರೋನ್ ತರ ನಾವು ಕೊಡುವ ಈ ಬಲಿಗಳು, ಅದು ಈ ಲೋಕಕ್ಕೆ ಆಗುವಂತ, ಲೋಕಕ್ಕಲ್ಲ ಸಾರಿ, ಇದು ಚರ್ಚಿಗೆ ಆಗೋಕ್ಕಂತ ಒಂದು ರಕ್ಷಣೆ, ಸಭೆಗೆ ಆಗೋಕ್ಕಂತ ಒಂದು ರಕ್ಷಣೆ. ಅಲ್ಲಿ ಕೊಡಬೇಕಾಗಿರೋದು ಆಡಳಿತ ಹಾಗೂ ಯಾಜಕರು, ಯಾಜಕನಾಗಿ ಒಂದು ಸ್ಯಾಕ್ರಿಫೈಸ್ ಕೊಡೋದು, ಮನುಷ್ಯ ಕುಲವನ್ನೇ ಸರಿ ಮಾಡಿಸೋದಕ್ಕೆ. ಇದು ನೋಡಿದ್ರೆ ಟೂ ಡಿಫ್ರೆಂಟ್ ಸಾಲ್ವೇಷನ್ ಅಂತ ಕರೀತಾರೆ, ಅಂದ್ರೆ ಎರಡು ತರವಾದ ರಕ್ಷಣೆ, ಒಂದು ಸಭೆಗೆ ಇನ್ನೊಂದು ಲೋಕಕ್ಕೆ. ಸಭೆಗೆ ಇವಾಗ ಆರೋನ್ ತರ ನಾವು ಸ್ಯಾಕ್ರಿಫೈಸ್ ಕೊಡ್ಬೇಕು, ಲಿವಿಂಗ್ ಸ್ಯಾಕ್ರಿಫೈಸ್. 1000 ವರ್ಷದಲ್ಲಿ ಮೆಲ್ಕಿಜೆಡೆಕ್ ತರ ಅಲ್ಲಿ ಆಡಳಿತ, ರಾಜಕೀಯ ರಾಜನಾಗಿ ಹಾಗೂ ಯಾಜಕನಾಗಿ ಕೊಡಬೇಕು ಅಂತ ವಿಷಯವನ್ನು ತಿಳ್ಕೊಳ್ಳೋಣ. ನೆಕ್ಸ್ಟ್, ಈ ನೂತನ ಸೃಷ್ಟಿ ಕ್ರಿಯೇಟ್ ಮಾಡಿದ್ರು, ಇವಾಗನೇ ಆ ವಚನ ನಮ್ಗೆ ಹೋಲಿಕೆ ಆಗುತ್ತೆ. ಯಾವುದು? ಹೀಗಿರುವಾಗ ಅಂತ ಸ್ಟಾರ್ಟ್ ಆಯ್ತಲ್ವಾ. ಹೀಗಿರುವಾಗ ಕ್ರಿಸ್ತನು ನಿಮ್ಮೊಳಗಡೆ ಇರಬೇಕಾದ್ರೆ ನೀವು ನೂತನ ಸೃಷ್ಟಿ. ಈ ಕಂಡೀಷನ್ ಅಲ್ಲಿ ಇರಬೇಕಾದ್ರೆ ಒಬ್ಬ ನೂತನ ಸೃಷ್ಟಿ ಆಗಿರ್ತಾನೆ ನೋಡಿ. ಆ ಕಂಡೀಷನ್ ಇರ್ಬೇಕಾದ್ರೆ ದೇವರು ನಮ್ಮನ್ನ ದಿನ 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 ಏನ್ ಮಾಡ್ತಾ ಇದ್ದಾರೆ, ನಮ್ಮನ್ನು ವಾಚ್ ಮಾಡ್ತಾನೆ. ಯಾವ ರೀತಿಯಾಗಿ ವಾಚ್ ಮಾಡ್ತಾ ಇದ್ದಾರೆ, ಹೇಗ ರೀತಿ ನಮ್ಮ ಮಗಳು ಈ ನೂತನ ಸೃಷ್ಟಿಯಲ್ಲಿ ಡೆವಲಪ್ ಆಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವಾಗ್ಲೂ ಮೇಲಿರೋರ್ನೇ ನೋಡ್ತಾರಂತೆ, ಕೆಳಗಡೆ ಇರೋರ್ನು ನೋಡಲ್ಲ. ಅಂದ್ರೆ ಇದನ್ನ ತಪ್ಪಾಗಿ ತಿಳ್ಕೋಬಾರ್ದು, ಕೆಳಗಡೆ ಇರೋರು ಅಂದ್ರೆ ಈ ಲೋಕದಲ್ಲಿ ಇರೋರು, ಕೆಳಗಡೆ ಇರೋ ಬಡವರು ಅವ್ರನ್ನ ಮಾತ್ರ ನೋಡ್ತಾರೆ ಅಲ್ಲ, ಸಾರಿ, ಮೇಲಿರೋರ್ನ ನೋಡೋದಿಲ್ಲ, ಬರೀ ಕೆಳಗಡೆ ಇರೋರ್ನ ನೋಡ್ತಾರೆ. ಕ್ಷಮಿಸಿ, ಮೇಲಿರೋರ್ನ ನೋಡೋದಿಲ್ಲ, ಕೆಳಗಡೆ ಇರೋರ್ನೇ ನೋಡ್ತಾರೆ. ಅಂದ್ರೆ ಈ ಲೋಕದಲ್ಲಿ ಬರೀ ಕಷ್ಟ ಸುಖದಲ್ಲಿ ಬಡವರಾಗಿರೋರ್ನೇ ಆರೈಕೆ ಮಾಡಲ್ಲ, ಮೇಲಿರೋರ್ನ ಸಾಹುಕಾರನ್ನೆಲ್ಲ ಬಿಟ್ಬಿಡಲ್ಲ, ಆ ರೀತಿಯಾಗಿಲ್ಲ. ಮೇಲೆ ಅಂದ್ರೆ ನಮ್ಮ ಮೇಲಿರುವ ಗುಣಲಕ್ಷಣಗಳು. ನಮಗೆ ಫಸ್ಟ್ ಸುವಾರ್ತೆ ಸಾರ್ಬೇಕಾದ್ರೆ ಈ ಸತ್ಯಪ್ಪ ಎಲ್ಲಿಂದ ಬಂತು, ಇಷ್ಟು ದಿವಸ ನನಗೆ ಸಿಕ್ಕದೆ ಹೋಯ್ತಲ್ಲ, ಇವಾಗ ಸಿಕ್ಕಿದೆ ನನಗೆ, ಎಂತ ಒಂದು ಅದ್ಭುತವಾದ ಸತ್ಯ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಅಡಿಕ್ಷನ್ ಆಗುತ್ತೆ. ಅಡಿಕ್ಷನ್ ಪ್ರೋಸೆಸ್ ಅಂದ್ರೆ ವೀಕ್ಲಿ ಒನ್ಸ್ ಕೇಳ್ತಾ ಇದ್ರು, ಅದು ತಿಂಗಳಿಗೆ ಒಂದು ಕೇಳ್ಬೇಕಾದ್ರೆ ಮೆತ್ತಿಗೆ ವೀಕ್ಲಿ ಒನ್ಸ್ ಆಯ್ತು. ವೀಕ್ಲಿ ಒನ್ಸ್ ಆದ್ಮೇಲೆ ಏನಾಗುತ್ತೆ, ಅದು ಹಂಗೇ ಅಟ್ರಾಕ್ಷನ್ ಆಗ್ತಾ ಇದೆ ಅಲ್ವಾ. ಆಗಿದ್ಮೇಲೆ ಏನಾಗುತ್ತೆ, ವೀಕ್ಲಿ ಟ್ವೈಸ್ ತ್ರೈಸ್ ಆಮೇಲೆ ಡೈಲಿ ಮನ್ನಾ ಎಲ್ಲ ಓದಿ 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 ಅಡಿಕ್ಷನ್ ಆಗ್ತಾ ಬರ್ತಾ ಇರುತ್ತೆ. ಬರ್ಬೇಕಾದ್ರೆ ಫಸ್ಟ್ ಏನ್ ಚೇಂಜ್ ಆಗುತ್ತೆ ನಮ್ಗೆ, ಈ ಲೋಕದಿಂದ ಹೊರಗಡೆ ಬರ್ಬೇಕಾದ್ರೆ ಮೇಲಿರೋ ವಿಷಯಗಳೆಲ್ಲ ಚೇಂಜ್ ಆಗ್ತದೆ. ಡ್ರೆಸ್ಸಿಂಗ್ ಸ್ಟೈಲು, ಮಾತಾಡೋ ವಿಷಯ, ಇನ್ನೊಬ್ಬರು ಬ್ರದರ್ ಹತ್ರ ಯಾವ ರೀತಿ ಮಾತಾಡೋದು, ವಿಶ್ ಮಾಡೋದು, ಎಲ್ಲ ಚೇಂಜಸ್ ಆಗುತ್ತೆ. ಮೇಲಿರೋ ವಿಷಯ ಭಾರಿ ಈಸಿ, ನನಗೂ ಆಯ್ತು ಅದು, ಎಲ್ರಿಗೂ ಕೂಡ ಅದು ಅನುಭವ ಬರುತ್ತೆ. ಫಸ್ಟು ಮೇಲಿರುವ ಕಾರ್ಯಗಳು ಚೇಂಜ್ ಆಗ್ಬಿಡುತ್ತೆ, ಭಾರಿ ಸುಲಭ ಮಾಡೋದು. ಆದರೆ ಒಳಗೆ ಏನಿದೆ, ಮನಸ್ಸು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ತುಂಬ ಲೇಟು, ಸ್ಲೋ ಸ್ಲೋ ಲೇಟ್ ಬಟ್ ಶ್ಯೂರ್ ಅಂತ ಹೇಳ್ತಾ ಇದ್ದಾರೆ, ಶ್ಯೂರ್ ಆಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ರೀತಿಯಾಗಿ ನಾನು ಮೇಲಿರೋದನ್ನ ನೋಡಲ್ಲ, ಮನುಷ್ಯ ಕುಲದಲ್ಲಿ ಕೆಳಗಡೆ ಇರೋರನ್ನ ನಾನು ನೋಡ್ತೀನಿ. ಒಂದು ಹಳೆ ಏರ್ಪಾಡಲ್ಲಿ ಅದಕ್ಕೆ ಒಂದು ನಿರಲಾಗಿ ಇಟ್ಟರು. ಯಾರು? ದಾವೀದ್ ರಾಜನ ಅಭಿಷೇಕ ಮಾಡಕ್ ಹೋಗ್ಬೇಕು, ಯಾರನ್ನ ಕಳಿಸಿದ್ರು? ಸಾಮ್ಯಲ್ನವ್ರನ್ನ ಕಳಿಸಿದ್ರು. ಅವ್ರೇನದು, ಇಂಥ ಒಬ್ಬರು ಇದ್ದಾರೆ, ಅವ್ರಿಗೆ 5 ಜನ ಮಕ್ಕಳಿದ್ದಾರೆ, ಅಲ್ಲಿಂದ ಒಬ್ಬರನ್ನ ನೀನು ಏನ್ ಮಾಡ್ಬೇಕು, ಅಭಿಷೇಕ ಮಾಡ್ಬೇಕು. ಯಾರು ಆಗಿರ್ಬೇಕು ಅವನು? ಫ್ಯೂಚರ್ ರಾಜ. ಇವಾಗ ಸಾಮ್ಯಲ್ ಒಂದ್ ಯೋಚನೆ ಮಾಡೋಣ, ಸಾಮ್ಯಲ್ ಹೋಗಿರ್ತಾರೆ, ಅವ್ರ ಮನೆ ಇತ್ತರ, ಮನೆ ಇತ್ತು, ಇವರೆಲ್ಲ ಕರ್ತಿರ್ತಾರೆ. ಫಸ್ಟ್ ಇವರೆಲ್ಲ 5 ಜನ ಮಕ್ಕಳು ಏನ್ ಮಾಡಿದ್ರು, ಅವ್ರಿಗೆ ರಾಜ್ಯ ಉದ್ಯೋಗ ಆಯ್ತು, ಗೌರ್ಮೆಂಟ್ ಜಾಬ್ ಎಲ್ಲ. ಒಬ್ಬೊಬ್ರು ಹೈಟು ವೆಯ್ಟು ಸೈಜ್ ಎಲ್ಲ ಸಖತ್ತಾಗಿದ್ರು, ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ರಾಜ್ಯ ಉದ್ಯೋಗ ಅಂದ್ರೆ ಅದು ಸೇನಾದಿ ಸೋಲ್ಜರ್ ಆಗಿರ್ಬೇಕಾದ್ರೆ ಎಲ್ಲ ತರವಾದ ಅವ್ರ ಗುಣ ಲಕ್ಷಣಗಳಿತ್ತು. ಅದನ್ನ ನೋಡಿ ಫಸ್ಟ್ ಒನ್ ಇವನಾಗಿರ್ಬೋದಾ, ಇವನಲ್ಲ, ಎರಡನೇ ಅವನ ಕಲಿ, ಮೂರನೇ ಅವನ ಕಲಿ, ನಾಲ್ಕನೇ
ಐದನೇ ಅವ್ನು ಬರ್ಬೇಕಾದ್ರೆ ಮೋಸ್ಟ್ಲಿ ಒಂದು ಬ್ರದರ್ಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಮೋಸ್ಟ್ಲಿ ಸಾಮುವೆಲ್ ಎದ್ದೇ ಬಿಟ್ಟಿರ್ಬೋದು ಎಲ್ಲ ತಗೊಂಡು ಇವನೇ ಅಂತ ದೇವ್ರೆ. ಸ್ವಲ್ಪ ಕೂತ್ಕೋಪ್ಪ ಕೂತ್ಕೋ ಕೂತ್ಕೋ, ಅಷ್ಟೊಂದು ಅವಸರ ಪಡ್ಬೇಡ. ಆವಾಗ ಈ ಮಾತು ಹೇಳ್ತಾರೆ, ಒಂದೇ ಒನ್ ಫಸ್ಟ್ ಸಾಮ್ಯುಯೆಲ್ 16:7 ಆದರೆ ಯೆಹೋವನು ಸಮುವೇಲನಿಗೆ, ಹ್ಮ್ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ಹ್ಮ್ ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಹ್ಮ್ ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹ್ಮ್ ಹೃದಯವನ್ನೇ ನೋಡುವವನಾಗಿದ್ದಾನೆ ಅಂದನು. ಅಷ್ಟೇ ನೋಡೋದು ಈ ನೂತನ ಸೃಷ್ಟಿಯಲ್ಲಿ ದೇವರು. ನಮ್ಮ ಹೊರಗಡೆ ಇರೋ ಚೇಂಜಸ್ ಈಸಿ, ಆ ಚೇಂಜಸ್ ಯಾರನ್ನ ನಾವು ಯಾರನ್ನ ನಾವು ಇನ್ನೊಬ್ರು ನಮ್ಮನ್ನ ನೋಡಿ ಇಷ್ಟಪಟ್ಟು ಬಿಡ್ಬೋದು, ಮನುಷ್ಯನ ಏ ಮರ್ಸ್ಬಿಡ್ಬೋದು, ಚೇಂಜಸ್ ಮಾಡ್ಕೊಳ್ಬೋದು. ನಾನು ಒಂದು ಬೈಬಲ್ ಸ್ಟೂಡೆಂಟ್, ನಾನು ಒಂದು ನೂತನ ಸೃಷ್ಟಿ ಇವಾಗೆಲ್ಲ ಬಿಟ್ಟಿದ್ದೀನಿ ಅಂತ ಹೇಳಿ, ಒಳಗಡೆ ಇರೋದನ್ನ ನಾನು ಇನ್ನೊಬ್ರು ನೋಡೋಕ್ಕಾಗುತ್ತಲ್ಲ, ನಾನು ಯಾವ ರೀತಿಯಾಗಿದ್ದೀನಿ ಅಂತ ಇನ್ನೊಬ್ರು ಹೇಳೋಕ್ಕಾಗುತ್ತ? ಮತ್ತೆ ದೇವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ದೇವರು ಹೃದಯವನ್ನು ನೋಡ್ತಾನೆ, ಕೆಳಗಡೆ ಹೃದಯ ಒಳಗಡೆ ಇರೋದು, ಕೆಳಗಡೆ ಮೇಲೆ ಇರೋದನ್ನ ನೋಡೋದಿಲ್ಲ ಹೇಳಿ. ಒಂದು ನೂತನ ಸೃಷ್ಟಿಗೆ ಇದು ಒಂದು ತುಂಬಾವಾದ ಉಪಯೋಗಕರವಾದ ವಿಷಯ. ಆ ತರ ಬೆಳಿಬೇಕಾಗಿ ಇರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಮತ್ತೆ ಹುಟ್ಟಬೇಕು, ಬಾರ್ನ್ ಅಗೇನ್ ಅಂತ ವಿಷಯಗಳನ್ನು ನೋಡ್ಬೇಕಲ್ವಾ. ಅಂದ್ರೆ ಯಾವ ರೀತಿಯಾಗಿ ಮತ್ತೆ ನಾವು ಹುಟ್ಟಬೇಕು ಅಂತ ಹೇಳಿದ್ರೆ, ಈ ಈ ದೇಹದಲ್ಲೇ ನಾವು ಹುಟ್ಟಿದ್ದೀವಿ, ಇಲ್ಲಿ ಇದೇ ಮನುಷ್ಯ, ಈ ಮಾಂಸ, ಇದೇ ಯೋಚನೆ, ಈ ಕೆಟ್ಟ ಯೋಚನೆ ಎಲ್ಲ ಬಂದಿದೆ. ಆದ್ರೆ ಇದ್ರೊಳಗಡೆಯಿಂದ ಒಂದು ಉತ್ಪತ್ತಿ ಆಗ್ತಾ ಇದೆಯಾ ಅಲ್ವಾ, ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಆ ನೂತನ ಸೃಷ್ಟಿಗೆ ಇನ್ನೊಂದ್ಸರಿ ಮತ್ತೆ ಹುಟ್ಟುತ್ತಾನೆ. ಹುಟ್ಟೋದು ಏನಂತ ಹೇಳಿದ್ರೆ ಬರೀ ಅವನ ಥಾಟ್ ಪ್ರೊಸೆಸ್, ಯೋಚನೆ ಮಾತ್ರ ಚೇಂಜ್ ಆಗುತ್ತೆ, ಆಮೇಲೆ ಅವನ ಮನಸ್ಸು, ಎರಡು ವಿಷಯ ಏನಾಗುತ್ತೆ ಅಂದ್ರೆ ಡೆವಲಪ್ಮೆಂಟ್ ಆಗುತ್ತೆ, ಮತ್ತೆ ಹುಟ್ಟಬೇಕು. ಬಾಣೆಗೆ ಕನ್ನಡದಲ್ಲಿ ಏನ್ ಹೇಳ್ತೀರಿ ಸಿಸ್ಟರ್, ಅದಕ್ಕೆ ಮತ್ತೆ ಹುಟ್ಟೋದು ಅಂತ, ತಿರುಗಿ ಹುಟ್ಟೋದು, ಮತ್ತೆ ಹುಟ್ಟೋದು. ಓಕೆ, ಯೋಚನೆ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬಿಗೇಟಿಂಗ್ ಪ್ರೊಸೆಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಒಂದು ತಾಯಿಯ ಗರ್ಭದಲ್ಲಿ ಮಗು ಹೇಗೆ ಉತ್ಪತ್ತಿ ಆಗ್ತಾ ಇದೆ, ಮೆತ್ತಗೆ ಬೆಳೀತಾ ಇರುತ್ತೆ, ಅದೇ ತರಾನೆ ಬೆಳೆದು 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 ಈ ವಾಕ್ಯದ ಮೂಲಕನೇ ಅದು ಬೆಳ್ಕೊಂಡೇ ಬಂದು ಒಂದ್ ದಿವಸ ಅದು ಫುಲ್ನೆಸ್, ಪರಿಪೂರ್ಣ ಆಗಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಪರ್ಫೆಕ್ಟ್ ಕ್ರಿಯೇಷನ್ ಆಗಿ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ. ಆ ರೀತಿ ಬರುವ ನಮ್ಮ ನಾವು ಇದ್ದೀವಿ ಸ್ಟೇಜ್ ಅಲ್ಲಿ, ಇನ್ನ ಪರಿಪೂರ್ಣ ಆಗಿಲ್ಲ, ಆದ್ರೆ ಇನ್ನ ದೇವರ ವಾಕ್ಯಗಳು ನಮ್ಗೆ ಒಳಗಡೆ ಹೋಗ್ಬೇಕು. ಇನ್ನ ಪರಿಪೂರ್ಣ ಆಗ್ಬೇಕಾದ್ರೆ ವಾಕ್ಯಗಳು ಹೋಗೋದು ಮಾತ್ರ ಅಲ್ಲ, ನಾವೇನ್ ಮಾಡ್ಬೇಕು ಆ ಕಾರ್ಯದಲ್ಲಿ ನಾವು ತಗೊಂಡ್ಬರ್ಬೇಕು. ಈ ಕಾರ್ಯಗಳಲ್ಲಿ ತಗೊಂಡ್ಬರಕ್ಕೆ ಈ ವಾಕ್ಯ ಹೋಗಿದೆಯಲ್ಲ ಒಳಗಡೆ, ಅದು ಯಾವಾಗಲೂ ಏನಾಗುತ್ತೆ, ನಿಷ್ಕ್ರಿಯೆ ಆಗಲ್ಲ ಅಂತ ಹೇಳ್ತಾರೆ. ನಿಷ್ಕ್ರಿಯ ಏನಂತ, ಐಡಲ್. ಒಂದು ಹೆಣ್ಣ ಒಬ್ಬ ಒಬ್ಬ ಹೆಂಗಸು ಬಂಜಾರು ಅಂತಾರಲ್ವ, ಬೇರನ್, ಬಂಜೆ ಅಂದ್ರೆ ಆಗದೆ ಇರೋ ತರ. ಅಂದ್ರೆ ಇದೇ ಮಾತು ನಮ್ಮ ತಾಯಿಗೆ ಅಲ್ಲಿ ಹೇಳ್ತಾರಲ್ವಾ, ನಮ್ಮ ಯೇಸು ಕ್ರಿಸ್ತವ್ರ ತಾಯಿ ಮರಿಯಮ್ಮ, ಅವ್ರಿಗೆ ಏನ್ ಹೇಳ್ತಾರೆ, ನೀನು ಇವಾಗ ಗರ್ಭಿಣಿ ಆಗಿದ್ಯಾ, ಇದು ಹೇಗೆ ಸಾಧ್ಯ, ಎಷ್ಟು ಆಶ್ಚರ್ಯವಾಗಿ ಕೇಳ್ತಾ ಇದ್ದಾರೆ ಅವರು, ಇದು ಹೇಗೆ ಸಾಧ್ಯ, ನನಗಿನ್ನು ಮದುವೆನೂ ಆಗಿಲ್ವಲ್ಲ. ಅವಾಗ ಏನ್ ಹೇಳ್ತಾರೆ, ಪವಿತ್ರಾತ್ಮ ಮೂಲಕ ನೀನು ಗರ್ಭಿಣಿ ಆಗಿದೆ. ಇವಾಗ ನಾವು ಅಷ್ಟೇನೆ, ಅದೇ ಪವಿತ್ರಾತ್ಮ, ಅದೇ ವಾಕ್ಯ, ಅದೇ ವಚನಗಳು, ಅದ್ರ ಮೂಲಕ ನಾವೇನಾಗಿದ್ದೀವಿ, ಧರಿಸಿದ್ದೀವಿ ನಾವು ಕೂಡ. ನಮ್ಮ ನೂತನ ಸೃಷ್ಟಿ ಅನ್ನೋದು ಒಳಗಡೆ ಪುನರ್ಜೀವ, ಮತ್ತೆ ಹುಟ್ಟಿ ಬೆಳೀತಾ ಇದೆ ಅದು, ಅದು ನಿಷ್ಕ್ರಿಯ ಆಗದಿರೋ ಗ್ಯಾರಂಟಿ. ಅದು ನಮಗೆ ಎಲ್ರಿಗೂ ಕೂಡ, ನಾವು ತಪ್ಪು ಮಾಡ್ಬೇಕಾದ್ರೆ ಅಯ್ಯೋ ನಾನು ಏನಪ್ಪಾ ಈ ತರ ತಪ್ಪು ಮಾಡ್ಬಿಟ್ಟಿದ್ದೀನಿ, ಒಂದು ಬೈಬಲ್ ಸ್ಟೂಡೆಂಟ್ ಆಗಿ ನಾನು ಈ ತರ ತಪ್ಪು ಮಾಡಿದ್ದೀನಿ ಅಂತ ಯೋಚನೆಗಳು ಬರುತ್ತೆ. ಅದ್ರಲ್ಲಿ ಕೂಡ ನೀವು ಏನ್ ಮಾಡಿ, ಡಿಸಪಾಯಿಂಟ್ಮೆಂಟ್ ಆಗ್ಬೇಡಿ, ಯಾಕಂದ್ರೆ ಅದೇ ದೇವರೇ ನಮಗೆ ಇನ್ನ ಒಂದು ಯಾರೋ ಮೂಲಕ ಇನ್ನೊಂದು ವಚನೆ ಇನ್ನೂ ಟೈಮ್ ಕೊಡ್ತಾರೆ. ಒಂದೇ ದಿವಸದಲ್ಲಿ ನೂತನ ಸೃಷ್ಟಿ ಆಗಲ್ಲ, ಕೆಟ್ಟ ವಿಷಯಗಳೆಲ್ಲ ಬೆಳೆದು 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 ಚೆನ್ನಾಗಿ ಆಗೋದೆ ಒಂದು ಪರಿಪೂರ್ಣತೆ ನಮಗೆ ಬರುವಂತ ವಿಷಯಗಳನ್ನು ನಾವು ನಾವು ನೋಡಬಲ್ಲ ಅದರಲ್ಲಿ. ಓಕೆ, ನೆಕ್ಸ್ಟ್ ಸರಿ, ನೆಕ್ಸ್ಟ್ ನಾವು ಟೈಮ್ ನಮಗೆ ಹೋಗ್ತಾ ಇದೆ, ಸೊ ಅದರಲ್ಲಿ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ ಕ್ವಿಕ್ ಆಗಿ ನಾನು ಮುಗಿಸ್ಬಿಡ್ತೀನಿ. ಈ ವಿಷಯದಲ್ಲಿ ಇರ್ಬೇಕಾದ್ರೆ, ಇಂಥ ವಿಷಯದಲ್ಲಿ ಇರ್ಬೇಕಾದ್ರೆ, ಹೀಗಿರುವಾಗ ಕ್ರಿಸ್ತನ್ ನಮ್ಮ ಒಳಗಡೆ ಇದ್ದಾನೆ, ಯಾಕಂದ್ರೆ ನಾವೇ ದೇವರ ಆಲಯ,
ನಮ್ಮ ಒಳಗಡೆ ಅವ್ರು ಇರ್ತಾರೆ. ಇರಬೇಕಾದ್ರೆ ನಾವು ನೂತನ ಸೃಷ್ಟಿ ಆಗ್ತೀವಿ. ನೂತನ ಸೃಷ್ಟಿ ಆದ್ಮೇಲೆ ಏನಾಗ್ಬೇಕು? ಹಳೆಯದೆಲ್ಲ ಹೋಗಬೇಕು, ಹೊಸದಾಗಿ ಉಂಟಾಗ್ತದೆ. ಅದಕ್ಕೇನಾಗುತ್ತೆ? ಮತ್ತೆ ಹುಟ್ಟುವುದು ಅಂದ್ರೆ ಹಳೆಯದಲ್ಲ. ಏನು ಏನೇನು ಹಳೆಯದು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇರುವ ವಿಷಯಗಳು ಎಲ್ಲ ನಮ್ಮ ಬಿಟ್ಟು ಹೊರಗಡೆ ಹೋಗ್ಬೇಕು. ಏನು ಈ ಮಹತ್ವಾಕಾಂಕ್ಷೆಗಳು, ಲೋಕದಲ್ಲಿರುವ ಮಹತ್ವಾಕಾಂಕ್ಷ ಅಂದ್ರೆ ಅಂಬಿಷನ್ಸ್. ನಾನು ಇದಾಗ್ಬೇಕು, ನಾನು ಅಲ್ಲಿ ಹೋಗ್ಬೇಕು, ನಾನು ಈ ಕಂಟ್ರಿಯಲ್ಲಿ ಹೋಗ್ಬೇಕು, ಈ ಪೊಸಿಷನ್ ಇರ್ಬೇಕು, ನಾನು ಇದು ಓದ್ಬೇಕು, ಎಲ್ಲ ಇರ್ಬೇಕು, ಓದೋದೆಲ್ಲ ಇರ್ಬೇಕು. ಮತ್ತ ಓವರ್ ಆಸೆ ಪಡಬಾರ್ದು, ಇಷ್ಟು ನಾನು ದುಡ್ಡು ಮಾಡಬೇಕು ಅಂತ ಅಂಬಿಷನ್ಸ್. ಈ ಲೋಕದಲ್ಲಿ ಇರೋದು ಎಲ್ರೂ ಒಂದು ಅಂಬಿಷನ್ಸ್ ಇದೆಯಲ್ಲ, ಮಹತ್ವಾಕಾಂಕ್ಷೆಗಳು, ಅದು ಇರಬಾರ್ದು. ಭರವಸೆ ಇರಬಾರ್ದು, ಲೋಕದಲ್ಲಿರುವ ಭರವಸೆ ಇರಬಾರ್ದು. ಆಮೇಲೆ ಇಂದ ಏನಿರಬಾರ್ದು, ಮುಖ್ಯವಾಗಿ ಹೆಮ್ಮೆ ಅನ್ನೋ ವಿಷಯ ಕಂಪ್ಲೀಟ್ ಆಗಿ ಇರಬಾರ್ದು. ಆಮೇಲೆ ಈ ಲೋಕದಲ್ಲಿರುವ ಈ ಲೋಕದ ಜನರ ತರ ಮೂರ್ಖತನ ಇರಬಾರ್ದು. ನಮ್ಮ ಲೋಕ ಯಾವ ರೀತಿ ಮೂರ್ಖತನದಲ್ಲಿದೆ, ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇವಾಗ ಒಂದು ಹೈಟ್ ಆಫ್ ಮೂರ್ಖತನ, ಫೂಲಿಶ್ನೆಸ್. ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಬೈಬಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ ದೇವರು, ಮನುಷ್ಯ ಇರೋದಿಕ್ಕೆ ನಾನು ಮಾಡಿರೋದು ಈ ಲೋಕ ಅರ್ಥ, ಅದು ಬಿಟ್ಟು ಬೇರೆ ಎಲ್ಲೂ ಇರಕ್ ಆಗಲ್ಲ ಅಂತ. ಅದೇ ಏನ್ ಮಾಡ್ತಾ ಇದ್ರಿ ಅಂತ, ಇಲಾನ್ ಮಸ್ಕ್ ಅವ್ರು ಇವರೆಲ್ಲ ಮಾರ್ಸ್ಗೆ ಹೋಗೋಣ, ಚಂದ್ರಕ್ಕೆ ಹೋಗ್ತೀವಿ. ನಾವು ಬೈಬಲ್ ನೋಡಿದ್ರೆ ಈ ಇದೆಲ್ಲ ಹಳೆಯದೆಲ್ಲ ವಿಚಾರಣೆಗಳು ಹೋಗ್ಬೇಕು, ಹೋಗಿ 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 ಹೊಸ ವಿಷಯ ಬರಬೇಕು. ಹೊಸದೇನು? ಮೇಲಿರುವ ಕಾರ್ಯವನ್ನು ನೋಡಿ, ಕೆಳಗಡೆ ಇರೋದು ನೋಡಬೇಡಿ. ಆ ಹೊಸ ವಿಷಯ, ಯಾಕಂದ್ರೆ ಇಲ್ಲಿ ನೀನು ಏನ್ ಮಾಡ್ಬೇಕು, ನೀನು ಇಲ್ಲಿ ಟ್ರೆಷರ್ನ ಸೇರ್ಸ್ಬೇಡ, ಎಲ್ಲ ಕೆಟ್ಟೋಗುತ್ತೆ. ಮೇಲಿರೋ ಟ್ರೆಷರ್ನ ನೀನು ಇಟ್ಕೊಳ್ಳಿ, ಸಂಪಾದನೆ ಮಾಡಿ ಅಂತ ಹೇಳೋ ವಿಷಯಗಳನ್ನು ನಾವು ನೋಡಿದೀವಿ. ಓಕೆ, ಸೊ ನೆಕ್ಸ್ಟ್ ಇವಾಗ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಈ ನೂತನ ಸೃಷ್ಟಿ ಡೆವಲಪ್ ಆಗ್ಬೇಕಾದ್ರೆ ಒಂದು ಅದ್ಭುತವಾದ ಒಂದು ಸ್ಪೆಷಲ್ ಕೇರ್ ಕೊಡ್ತಾ ಇದ್ದಾರೆ ದೇವರು ನಮಗೆ, ತಂದೆ ದೇವರು ಕೊಡ್ತಾರೆ. ಏನಂದ್ರೆ, ಒಬ್ಬೊಬ್ಬ ನೂತನ ಸೃಷ್ಟಿಗೂ ಆ ಡೆವಲಪ್ಮೆಂಟ್ ಪ್ರೋಸೆಸ್ ಆಗ್ತಾ ಇರ್ಬೇಕಾದ್ರೆ, ಆ ಪರಿಪೂರ್ಣ ಆಗೋದಿಕ್ಕೆ ಏನ್ ಮಾಡಿದ್ದಾರೆ ಇವಾಗ ಅಂದ್ರೆ, ಒಂದೊಂದು ದೇವ ದೂತರನ್ನು ನೇಮಕ ಮಾಡಿದ್ದಾರೆ. ಏನು ಒಂದೊಂದು ದೇವರ ದೂತರನ್ನ ನೇಮಕ ಮಾಡಿದ್ದಾರೆ ನಮಗೆ. ಹೌದು, ಬೈಬಲ್ ಅಲ್ಲೇ ವಚನ ಇದೆ. ಅಂದ್ರೆ ಈ ದೇವರು ದೇವ ದೂತರಿಗೆ ಏನ್ ಮಾಡ್ತಾರೆ, ಏನಿದೆ ಅವ್ರ ಕೈಯಲ್ಲಿ, ಏನ್ ಮಾಡ್ಬೋದು ನಮ್ಗೆ? ಅಪ್ಪ, ಅವ್ರಿಗೆ ಇರೋ ಪವರ್, ಆ ಸೋದೋಮ್ ಗೋಮರನೇ ಹೋಗ್ದೆ ಏಂಜಲ್ ಡಿಸ್ಟ್ರಾಯ್ ಮಾಡ್ಬೋದು ಅಂತ ಒಬ್ರು ನಮ್ಮ ಜೊತೆಲಿ ಇರ್ಬೇಕಾದ್ರೆ, ಇವ್ರು ಏನ್ ಮಾಡ್ತಾ ಇದ್ದಾರೆ, ಇವ್ರು ಏನೇನ್ ಕಾರ್ಯ ಅಂತ ಹೇಳಿದ್ರೆ, ಇವ್ರ ಕಾರ್ಯ ಬಂದ್ಬಿಟ್ಟು ವೆರಿ ದೇ ಆರ್ ಸೆಂಟ್ ಫಾರ್ ಮಿನಿಸ್ಟ್ರಿಂಗ್ ಸ್ಪಿರಿಟ್ ಅಂತ ನಮಗೆ ಇದೆ. ಅಂದ್ರೆ ಅವ್ರು ನಮಗೆ ಏನಾಗಿದ್ದಾರೆ, ದೇ ಆರ್ ವೆರಿ ಸೇವಕರಾಗಿದ್ದಾರೆ. ಹೀಬ್ರೂಸ್ ಫಸ್ಟ್ ಚಾಪ್ಟರ್ 14th ವರ್ಸ್. ಇವರೆಲ್ಲರೂ ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಓಡಿಗದ ಆತ್ಮಗಳಲ್ಲವೋ. ಇವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಮ್ಮ ಸೇವೆಗೋಸ್ಕರ ಇದಾರೆ. ಆದ್ರೆ ಅವರು ನಮಗೆ ಗೊತ್ತಾಗಲ್ಲ, ಅವ್ರು ಏನ್ ಮಾಡ್ತಾರೆ ನಮಗೂ ಗೊತ್ತಾಗಲ್ಲ. ಬಟ್ ಸೈಲೆಂಟ್ ಆಗಿ ನಮ್ಮ ಡೆವಲಪ್ಮೆಂಟ್ ಮಾಡೋದಕ್ಕೆ ದೇವರು ಇಟ್ಟಿದ್ದಾರೆ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ನೂತನ ಸೃಷ್ಟಿ ಯಾವ ರೀತಿ ಬೆಳೀತಾ ಇದೀವಿ ಅಂತ ಹೇಳಿ ಹೋಗಿ ಏನ್ ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ ಯಾರಿಗೆ? ದೇವರಿಗೆ. ಯಾಕಂದ್ರೆ ಇವ್ರು ಮುಖ ಮುಖ ನೋಡ್ತಾರಂತೆ ತಂದೆಯ ದೇವರಿಗೆ. ರಿಪೋರ್ಟ್ ಏನ್ ಕೊಡ್ತಾರೆ ಗೊತ್ತಾ, ಇವ್ರಿಗೆಲ್ಲ ಹೋಗಿ ನೀನ್ ಸುವಾರ್ತೆ ಸಾಧ್ಯ ಇಲ್ಲ, ಒಂದ್ ನಯಾ ಪೈಸಾಗೂ ಲಾಯಕ್ಕಿಲ್ಲ ಅಂತ ಮಾತ್ರ ಹೇಳಲ್ಲ ಅಂತ. ಬರೀ ನಾವು ಡೆವಲಪ್ ಮಾಡ್ತಕ್ಕಂತ ಒಳ್ಳೆ ವಿಷಯ ಮಾತ್ರ ಹೇಳ್ತಾರೆ, ಕೆಟ್ಟ ವಿಷಯಗಳು ಯಾವುದು ಹೇಳಲ್ಲಂತೆ. ಎಂತ ಒಂದು ವಿಷಯ ನಮ್ಗಾಗಿ ಕೊಟ್ಟಿದೆ, ಯಾಕಂದ್ರೆ ಅವ್ರು ಮುಖ ಮುಖವಾಗಿ ನೋಡ್ತಾರೆ. ಓದೋಣ ಮತ್ತೆಯು ಮ್ಯಾಥ್ಯೂ 18:10. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ. ಯಾವಾಗ್ಲೂ ಹೋಗಿ ಮುಖ ಮುಖವಾಗಿ ನೋಡ್ತಾರೆ, ಹೋಗಿ ನಮ್ಮ ಡೆವಲಪ್ಮೆಂಟ್ ನ ಬಗ್ಗೆ ಹೇಳ್ತಾ ಇದಾರೆ. ಈ ತರ ಇದೆ ಅವ್ರಿಗೆ, ಈ ತರ ವೀಕ್ನೆಸ್ ಇದೆ ಅವ್ರಿಗೆ, ಇಂಥ ಸಪೋರ್ಟ್ ಬೇಕು ಅಂತ, ಇದ್ ಮಾಡ್ಬೇಕು ಅಂತ ಹೇಳ್ಕೊಂಡಿದ್ದು. ನಮ್ಮನ್ನ ಡೆವಲಪ್ ಮಾಡಕ್ಕೆ ಒಂದೊಂದು ದೇವ್ರು ದೂತರನ್ನ ಇಟ್ಟಿದ್ದಾರೆ, ಅದು ಯೋಚನೆದಲ್ಲಿ ಇಟ್ಕೋಬೇಕು ನಾವೆಲ್ಲ. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ ಇವಾಗ, ಈ ನೂತನ ಸೃಷ್ಟಿ ಲಾಸ್ಟ್ ಫೈನಲ್ ಇಲ್ಲೇ ಮುಗಿಸ್ಬಿಡಿ. ನೂತನ ಸೃಷ್ಟಿಗೆ ಈ ಮನುಷ್ಯಿಂದಾನೆ ಒಂದು ಕೆಟ್ಟ ವಿಷಯದಿಂದಾನೆ ಒಳ್ಳೇದು ಕ್ರಿಯೇಟ್ ಮಾಡ್ತಾ ಇದಾರಲ್ವಾ, ಈವಲ್ ಪರ್ಮಿಷನ್ ಕೊಟ್ಟ ಕೆಟ್ಟದಿಂದ ಒಂದು ಒಳ್ಳೇದು ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ, ಈ ಮನುಷ್ಯರ ಗುಣಲಕ್ಷಣಗಳು ನಮ್ಗೆ ಇರಬೇಕು. ಆ ಗುಣಲಕ್ಷಣದಿಂದ ಒಂದು ವಿಷಯ ಬರ್ಬೇಕು. ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ,
ಈ ಮನುಷ್ಯಕ್ಕೆ ಏನಿದೆ, ಐದು ಇಂದ್ರಿಯಗಳಿದೆ. ಅಂದ್ರೆ ಏನು ಇಂದ್ರಿಯ ಅಂದ್ರೆ ಸೆನ್ಸ್, ಫೈವ್ ಸೆನ್ಸ್ ಇದೆಯಲ್ಲ, ಏನೇನು ನೋಡೋದು, ಕೇಳೋದು, ವಾಸನೆ ನೋಡೋದು ಮೂಗು, ಆಮೇಲೆ ಮುಟ್ಟಿ ನೋಡೋದು ಅಲ್ವಾ. ಐದು ಬಂತ, ನೋಡೋದು, ಕೇಳೋದು, ಮುಟ್ಟಿ ನೋಡೋದು, ಸ್ಮೆಲ್ ಮಾಡೋದು, ಟೇಸ್ಟ್ ಮಾಡೋದು. ಐದು ಐದು ವಿಷಯ. ಈ ಐದು ವಿಷಯನು ಮನುಷ್ಯನಾಗಿ ಎಲ್ರಿಗೂ ಇದೆ. ಇದು ಏನು, ಐದು ಇಂದ್ರಿಯಗಳು. ಓಕೆ, ಈ ಐದು ವಿಷಯ ಇಟ್ಕೊಂಡಿದ್ದೆ ಒಂದು ಆರನೇ ಇಂದ್ರಿಯನ್ನು ಪಡ್ಕೋಬೇಕು. ಯಾರು ಬೇರಿ ನೂತನ ಸೃಷ್ಟಿ ಬೇರಿ ಯಾರಿಗೂ ಬರಲ್ವದಂತೆ. ಆರನೇ ಇಂದ್ರಿಯ, ಸಿಕ್ಸ್ತ್ ಸೆನ್ಸ್ ಒಂದು ಬರುತ್ತೆ. ಅಂದ್ರೆ ಈ ಐದು ಇಟ್ಕೊಂಡು ಆರನೇದನ್ನ ಸಂಪಾದನೆ ಮಾಡ್ಕೋಬೇಕು, ಪಡ್ಕೋಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ಇದೇ ಕಣ್ಣು, ಇದೇ ಕಿವಿ, ಇದೇ ಮೂಗು, ಇದೇ ನಾಲ್ಗೆ, ಇದೇ ಮುಟ್ಟು ನೋಡೋ ವಿಷಯ, ಕೈಗಳು ಎಲ್ರಿಗೂ ಇದೆಯಾ ಲೋಕದಲ್ಲಿ? ಇದೆ ಅಲ್ವಾ. ಆದ್ರೆ ನಮಗೆ ದೇವರು ನೂತನ ಸೃಷ್ಟಿ ಆದ್ಮೇಲೆ ಈ ಏಂಜಲ್ಸ್ ಎಲ್ಲ ನಮಗೆ ಒಂದು ಗೈಡೆನ್ಸ್ ಕೊಟ್ಬಿಟ್ಟು, ಮಿನಿಸ್ಟ್ರಿ ಸ್ಪಿರಿಟ್ ಆಗಿ ಕೊಟ್ಟು ನಮಗೆ ವಚನ ಮೂಲಕ ನಮ್ಮನ್ನ ಡೆವಲಪ್ ಮಾಡಬೇಕಾದ್ರೆ, ಇದೇ ಬೈಬಲ್ ಎಲ್ಲರ ಮನೆಯಲ್ಲೂ ಇದೆ. ವರ್ಲ್ಡ್ ಪಾಪ್ಯುಲೇಷನ್ ಜಾಸ್ತಿ ಇರೋರು ಯಾರು? ಕ್ರಿಸ್ಟಿಯನ್ಸ್. ಎಲ್ಲರೂ ಕಡೆನು ಬೈಬಲ್ ಇದೆ, ಇದೇ ವಚನ, ಏನು ಡಿಫ್ರೆನ್ಸ್ ಇಲ್ಲ ಇಲ್ ಅಲ್ವರ, ಡಿಫ್ರೆನ್ಸೇ ಇಲ್ಲ. ಆದ್ರೆ ಅವ್ರಿಗೂ ಈ ಈ ಜ್ಞಾನ ಇದೆ, ಓದೋದಕ್ಕೆ ಗೊತ್ತು, ಅವ್ರಿಗೆ ಓದ್ತಾರೆ, ಇದೇ ವರ್ಡ್ಸ್ ಇದೆ ಓದ್ತಾರೆ, ಆದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಕಣ್ಣು, ದೇವರು ನೋಡೋ ಕಣ್ಣು ಕ್ಲೋಸ್, ಕೇಳೋ ವಿಚಾರ ಕ್ಲೋಸ್, ಆ ದೇವ್ರನ್ನ ಸ್ಮೆಲ್ ಮಾಡೋದು ವಿಷಯ, ಟೇಸ್ಟ್ ಮಾಡೋದು, ಸ್ಮೆಲ್ ಮಾಡೋದು, ಮುಟ್ ನೋಡೋದು, ಫೀಲ್ ಮಾಡೋದು, ಎಲ್ಲಾನು ಕ್ಲೋಸ್. ಆದರೆ ಆ ನೂತನ ಸೃಷ್ಟಿಗೆ ಯಾರನೇ ಇಂದ್ರೆ ಯಾವ ರೀತಿ ಕೊಡ್ತಾರಂದ್ರೆ, ಅದೇ ಕಣ್ಣುಗಳನ್ನ ಸ್ಪಿರಿಚುವಲ್ ಐಸ್ ಹಂಗೇ ಓಪನ್ ಮಾಡಿ, ಅದೇ ಕಿವಿಗಳನ್ನು ಓಪನ್ ಮಾಡಿ, ಈ ವಚನಗಳನ್ನ ಓದೋದಿಕ್ಕೆ ನಮಗೆ ಒಂದು ಅವಕಾಶ ಮಾಡಿಕೊಟ್ಟು ಬೆಳೆಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ, ಈ ನೂತನ ಸೃಷ್ಟಿ ಏನಾಗುತ್ತೆ ಅಂತ ಹೇಳಿದ್ರೆ, ದೇವರ ಬುಡದಲ್ಲಿ ಹೋಗಿ ಆ ದೇವರ ವಿಚಾರಣೆವೆಲ್ಲ ನೋಡ್ಕೊಳ್ಳೋಕೆ ಒಂದು ಜ್ಞಾನವನ್ನು ದೇವರು ಕೊಡ್ತಾ ಇದ್ದಾರಂತೆ. ನಮ್ಗೆ ಅಪೊಸ್ತಲ ಪೌಲ್ ಅವ್ರು ಹೇಳ್ತಾ ಇದ್ದಾರೆ, ಓದೋದು ನೋಡಿ, 1 ಕೊರಿಂಥ್ಯ 2 1 ಕೊರಿಂಥ್ಯ 2:9. ಆದರೆ ಭವಿಸುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ಹೌದು. ಆದ್ರೆ 10ನೇದು ಓದಿಲ್ವ, ನಮಗಾದರೂ ನಮಗಾದರೂ. ಇವಾಗ ಯಾರಿಗೆ ನಮಗೆ ಅಂದ್ರೆ, ನೂತನ ಸೃಷ್ಟಿಗೆ ಸ್ಪೆಷಲ್ ಆಗಿ ಹೇಳ್ತಕ್ಕಂಥ ವಿಷಯ, ಬೈಬಲ್ ಇರುವ ಒಂದೊಂದು ವಚನಗಳು ನೂತನ ಸೃಷ್ಟಿಗೆ ಪರ್ಫೆಕ್ಟ್ ಹೋಲಿಕೆ ಆಗುತ್ತೆ. ಇವಾಗ ಓದೋಣ ನೋಡಿ ಸಿಸ್ಟರ್. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಅದನ್ನ ಪ್ರಕಟಣೆ ಮಾಡಿದ್ದಾರೆ, ರಿವೀಲಿಂಗ್ ಓದಿ ಸಿಸ್ಟರ್. ಆ ಆತ್ಮನು ಹಾ, ಎಲ್ಲಾ ವಿಷಯಗಳನ್ನು, ದೇವರ ಅಗಾಧವಾದ ವಿಷಯಗಳನ್ನು ಕೂಡ ಪರಿಶೋಧಿಸುವವನಾಗಿದ್ದಾನೆ. ದೇವರ ಇಂಗ್ಲಿಷ್ ಅಲ್ಲಿ ದ ಡೆಪ್ತ್ ಆಫ್ ಗಾಡ್ಸ್ ನಾಲೆಜ್, ಅದು ಕೂಡ ದ ಡೀಪ್ ಥಿಂಗ್ಸ್ ಆಫ್ ಗಾಡ್. ಅಂದ್ರೆ ಆ ಜ್ಞಾನವನ್ನು ಕೊಟ್ಟು, ಇವಾಗ ಯಾವ ತರ ಡೀಪ್ ಥಿಂಗ್ಸ್ ಆಫ್ ದೇವರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಪ್ಪ ಇವಾಗ. ಎಲ್ಲ ಕ್ರಿಶ್ಚಿಯನ್ಸ್ ಅಲ್ಲಿ ಹೋದ್ರೆ ಕೇಳ್ತೀವಿ, ಓಕೆ ಏನಪ್ಪ ಆದಿ ಆಗಮದಲ್ಲಿ ಏನಿದೆ ಅಂತ ಅಂದ್ರೆ, ದೇವರು ಹೇಳಿದ್ರು ಮನುಷ್ಯನ ಯಾವ ರೀತಿಯಾಗಿ ಸೃಷ್ಟಿ ಮಾಡಿದ್ರು. ಓಕೆ, ಅವಾಗ ನಮಗೇನು ಗೊತ್ತು, ಅವ್ರಿಗೇನು ಗೊತ್ತು, ಅವ್ರು ಮನುಷ್ಯನ ಸೃಷ್ಟಿ ಮಾಡಿದ್ರು ಅಂತ ಗೊತ್ತು ನಮಗೆ. ಅದಕ್ಕಿಂತ ಮುಂಚೆ ಒಂದು ಸೃಷ್ಟಿ ಇತ್ತು ಅಂತ ಎಲ್ಲಿ ಬರ್ದಿದೆ? ಯೋಬನದಲ್ಲಿ ಬರ್ದಿರೋದು ಗೊತ್ತು, ಐಸಾಯದಲ್ಲಿ ಬರ್ದಿರೋದು ಗೊತ್ತು, ಏನೇನಾಯ್ತು, ಏನ್ ಪ್ರಾಬ್ಲಮ್ಸ್ಗಳಾಯ್ತು, ಎಲ್ಲ ವಿಷಯನೂ ಹೇಳ್ತಾರೆ. ಅಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟೊಂದು ನಮಗೆ ಜ್ಞಾನ ಕೊಟ್ಟು ಒಳಗಡೆನೆ ತಿಳ್ಕೊಂಡಿದ್ವಿ ಸತ್ಯಗಳು ಅಂತ ಹೇಳಿದ್ರೆ, ದೇವರು ಲೆಟ್ ಅಸ್ ಕ್ರಿಯೇಟ್ ಮ್ಯಾನ್ ಆಫ್ ಅವರ್ ಓನ್ ಇಮೇಜ್, ಕನ್ನಡದಲ್ಲಿ ಯಾವ ರೀತಿ ಬರುತ್ತೆ ಅಂದ್ರೆ, ನಾವು ನಮ್ಮ ಸ್ವರೂಪದಲ್ಲಿ, ನಮ್ಮ ಅನ್ಬೇಕಾದ್ರೆ ನಾನು ಅಂತ ಹೇಳಿಲ್ಲ, ನಮ್ಮ ಅಂತ ಹೇಳ್ಬೇಕಾದ್ರೆ ಒಬ್ಬರಿಗಿನ್ನ ಜಾಸ್ತಿ ಇದ್ರೆ ಮಾತ್ರ ನಮ್ಮ ಅಂತ ಬರುತ್ತೆ. ಆ ನಮ್ಮ ಅನ್ನೋದು ಏನು ವಿಷಯನ ನಾವು ತಿಳ್ಕೊಂಡ್ವಿ. ಯಾರು ಇದ್ರು ಅಲ್ಲಿ ಮೊದಲನೇ ಅವರು ಲೋಗಾಸ್ ಅವ್ರು ಇದ್ರು ಅಲ್ಲಿ, ಆಮೇಲೆ ಅನೇಕ ಮಂದಿ ದೇವದೂತರುಗಳಿದ್ರು, ಇವೆಲ್ಲ ಗೊತ್ತು. ಆಮೇಲೆ ಮನುಷ್ಯನ ಉಂಟು ಮಾಡ್ತಾರಂತ ವಿಷಯಗಳು, ಡೆಪ್ತ್ ಆಫ್ ಥಿಂಗ್ಸ್ ನಮಗೆ ಗೊತ್ತಾಗಿದೆ ಇವಾಗ. ಯಾವ ಯಾವ ಏನಕ್ಕೆ ಆರನೇ ಇಂದ್ರ ನಮ್ಗೆ ಇಂದ್ರಿಯ ಒಂದು ನಮಗೆ ಬಂದಿರೋ ಕಾರಣ, ನಮ್ಮ ಕಣ್ಣುಗಳನ್ನು ಓಪನ್ ಮಾಡಿದ್ದಾರೆ, ಕಿವಿಗಳನ್ನು ತೆರೆದಿದ್ದಾರೆ. ತೆರೆದು ಬಿಟ್ಟು ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ದೇವ್ರನ್ನ ಟೇಸ್ಟ್ ಮಾಡಿದೀವಿ, ರುಚಿ ನೋಡ್ತಾ ಇದ್ದೀವಿ ದೇವ್ರನ್ನ.
ಎಂತ ಒಂದು ಅದ್ಭುತವಾದ ದೇವರು ಇವರು, ಮಹಾ ಉನ್ನತದಲ್ಲಿ ವಾಸ ಮಾಡ್ತಕ್ಕಂತಿರುವ ದೇವರು ನಮ್ಮನ್ನು ಎಲ್ಲಿಗೆ ತಂದಿದ್ದಾರೆ? ಫ್ರಮ್ ದ ಡಾರ್ಕ್ನೆಸ್ ಟು ದ ಕತ್ತಲೆಯಿಂದ ಅಗಮ್ಯವಾದ ಬೆಳಕಿಗೆ ನಮ್ಮನ್ನು ತಂದಿರುವ ವಿಷಯನ ನಾವು ಟೇಸ್ಟ್ ಮಾಡಿದ್ದೀವಿ. ಅವರು ಒಂದು ಪ್ರೀತಿ ನಮ್ಮ ಮೇಲೆ ಇರುವ ವಿಷಯವನ್ನು ಟೇಸ್ಟ್ ಮಾಡಿದ್ದೀವಿ. ಟೇಸ್ಟ್ ಮಾಡಿ ನಾವು ಏನ್ ಮಾಡಿದ್ದೀವಿ? ಒಂದು ಒಡಂಬಡಿಕೆ ನಾವು ಅವ್ರ ಜೊತೆಯಲ್ಲಿ ಮಾಡಿದ್ದೀವಿ. ಅದು ಯಾವ ರೀತಿಯಾಗಿ ಒಡಂಬಡಿಕೆ ಮಾಡಿದ್ವಿ ಅಂದರೆ, ನಾವು ಒಂದು ದೀಕ್ಷಾ ಸ್ಥಾನದ ಮೂಲಕ ಒಂದು ಒಡಂಬಡಿಕೆ ಮಾಡಿ ಈ ನೂತನ ಸೃಷ್ಟಿ ನಾವೇನ್ ಮಾಡ್ತಾ ಇದೀವಿ ಹಾಗೆ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ನಾವು ಇವಾಗ ಬಲಿಗಳು ಕೊಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಬಲಿ ಜೀವಂತವಾಗಿ ಬಲಿಗಳು ಕೊಡಬೇಕಾದ್ರೆ ಈ ಬಲಿ ದೇವರಿಗೆ ಯಾವ ರೀತಿಯಾಗಿರುತ್ತೆ? ಸುಗಂಧ ವಾಸನೆ, ಸ್ಮೆಲ್ ಸೂಪರ್ ಆಗಿ ಇರಬೇಕು. ಇದೇ ಒಂದು ವಿಷಯ. ಇದಕ್ಕೆ ಅಷ್ಟೊಂದು ವಿಶೇಷವಾದ ಸೃಷ್ಟಿ ಇದು, ನಾಯಕ ಕೃತಿ. ಈ ತರದ್ ಯಾವುದೇ ಇನ್ನ ದೇವರು ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡೋದು ಕೂಡ ಇಲ್ಲ. ಅಂತ ಒಂದು ಕರೆಗೆ ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವು ಫಸ್ಟ್ ಭಾಗ್ಯರಾಗಿರ್ಬೇಕು. ಭಾಗ್ಯ ಆಗಿದ್ ಮಾತ್ರಕ್ಕೆ ಅಲ್ಲೇ ಬಿಟ್ಬಿಡ್ಬಾರ್ದು. ನಾವೇನ್ ಮಾಡ್ಬೇಕು ಅದಕ್ಕೆ? ಫುಲ್ನೆಸ್ ಆಗ್ಬೇಕು. ಏನು ಪೂರ್ತಿಯಾಗಿ ಮಾಡ್ಬೇಕು? ಪೂರ್ತಿಯಾಗೋದಿಕ್ಕೆ ಫುಲ್ನೆಸ್ಗೆ ಏನ್ ಹೇಳ್ತೀವಿ ಕನ್ನಡದಲ್ಲಿ? ಪರಿಪೂರ್ಣ. ಪೂರ್ಣ ಮಾತ್ರ ಇಲ್ಲ, ಪರಿಪೂರ್ಣವಾಗಿರ್ಬೇಕು, ಫುಲ್ನೆಸ್ ಆಗೋದ್ವರೆಗೂ ನಾವು. ಅಂದ್ರೆ ಮುಖ್ಯವಾಗಿ ಏನ್ ಮಾಡ್ಬೇಕು ನಾವು? ನಮ್ಗೆ ಒಬೀಡಿಯನ್ಸ್, ವಿಧೇಯತೆ, ದೇವರ ಚಿತ್ತದಂತ ನಾವು ನಡಿಬೇಕು. ಅವ್ರ ಮಗನ್ ನೋಡಿ ನಾವು ಓಡ್ಬೇಕು. ಅವ್ರ ಮಗ ಯಾವ ರೀತಿಯಾಗಿ ಮಾಡಿದ್ರು ಅದೇ ತರ ನಾವು ನೋಡ್ಬೇಕು. ತುಂಬಾ ಕಷ್ಟ ಆಗುತ್ತೆ ಕೆಲವೊಂದ್ ಟೈಮ್ ಕ್ರಾಸ್ ನಮಗೆ. ಅವಾಗ ದೇವ್ರ ಹತ್ರ ಹೋಗಿ ನಾವು ಬೇಡ್ಕೊಂಡ್ರೆ ಕ್ರಾಸ್ ಲೈಟ್ ಮಾಡ್ತಾರೆ, ತಿರ್ಗಾ ಕ್ರಾಸ್ ತಗೋಬೇಕು ನಾವು. ಆದ್ರೆ ಕೂಡ ನಮ್ಮ ಮರಣವರೆಗೂ ಏನ್ ಮಾಡಿರ್ಬೇಕು? ವಿಧೇಯರಾಗಿರ್ಬೇಕು. ಅದ್ರಲ್ಲಿ ಯಾವ್ದೇ ಅಂತ ಡೌಟ್ ಕೂಡ ಇಲ್ಲ, ಟೆಸ್ಟೇ ಅದು ನಮ್ಗೆ. ಯಾಕಂತ ಹೇಳಿದ್ರೆ ಫಸ್ಟೇ ನಮಗೆ ದೈವಿಕ ಸ್ವಭಾವ ಕೊಟ್ಟು ಆಮೇಲೆ ಟೆಸ್ಟ್ ಮಾಡಿ ಕೊಟ್ಟು ಆಮೇಲೆ ಟೆಸ್ಟ್ ಕೊಟ್ಟಿದ್ರೆ ಅದು ಸರಿ ಆಗ್ತಾ ಇತ್ತಾ ಪ್ಲಾನ್ ಅಲ್ಲಿ, ದೇವರ ಪ್ಲಾನ್ ಅಲ್ಲಿ? ಏನಾಗಿರೋದು? ದೈವಿಕ ಸ್ವಭಾವ ಕೊಟ್ಟು ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ರಪ್ಪ ಏನಾಗಿರ್ಬೋದು? ಯೋಚನೆ ಮಾಡಿ ನೋಡಿ ಏನಾಗ್ಬೋದು? ಏನಿಲ್ಲ, ಸಿಂಪಲ್. ಇವಾಗ ಒಬ್ಬ ದೂತ ಅವನು ಸಾಯೋಷ್ಟು ಲೆವೆಲ್ ಅಲ್ಲಿ ಇದ್ದಾನೆ. ಅವನಿಗೆ ದೈವಿಕ ಸ್ವಭಾವ ಅಲ್ಲ. ಯಾರು? ಸೈತಾನಿಗೆ. ಅವನು ಮಾಡೋ ಕಷ್ಟನೇ ಇಷ್ಟೊಂದು ದೊಡ್ಡದಾಗಿ ಕಷ್ಟ ಅನುಭವ ಆಗ್ತಾ ಇಲ್ಲ. ಅವನ್ ಸಾಯಿಸ್ಬೋದು, ಅವನ್ ದೈವಿಕ ಸ್ವಭಾವ ಇಲ್ಲ. ಒಬ್ಬನು ದೈವಿಕ ಸ್ವಭಾವ ಕೊಟ್ಟು ಟೆಸ್ಟ್ ಕೊಟ್ಟಿದ್ರೆ ಏನಾಗ್ತದೆ? ಅದಕ್ಕೆ ಟೆಸ್ಟ್ ನಮಗೆ ಇವಾಗ್ಲೇ ಏನಾಗಿರ್ಬೇಕು ನಮ್ಗೆ? ಎಷ್ಟೇ ವಚನ ಒಳಗಡೆ ಹೋಗ್ಲಿ, ಎಷ್ಟೇ ಪಾಠ ಕೇಳಲಿ, ಎಷ್ಟೇ ಪುಸ್ತಕ ಹೋಗ್ಲಿ, ಎಷ್ಟೇ ಬೈಬಲ್ಗಳು ಹೋಗ್ಲಿ, ಏನ್ ಮಾಡ್ಬೇಕು? ಅದು ವ್ಯರ್ಥವಾಗಬಾರ್ದು, ನಿಷ್ಕ್ರಿಯ ಆಗಬಾರ್ದು, ಡೆವಲಪ್ಮೆಂಟ್ ಆಗ್ಬೇಕು. ಯಾವ ರೀತಿ ಡೆವಲಪ್ ಅಂದ್ರೆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್. ಒಂದು ಮರವನ್ನು ನಾವು ಒಂದು ಒಂದು ಸಸಿ ನೆಡಬೇಕಾದ್ರೆ ನಮ್ಗೆ ಉದ್ದೇಶ ಏನಾಗಿರುತ್ತೆ? ಒಂದ್ ದಿವಸ ನಾನು ಈಗ ಇದರಿಂದ ಒಂದು ಫಲ ಒಂದು ತಿನ್ಬೇಕು, ರುಚಿಯಾಗಿರ್ಬೇಕು ಅಂತ ಹೇಳಿ ಆ ಫಲ ಬರ್ಬೇಕಾದ್ರೆ ಒಂದು ಸಂತೋಷ. ಆ ಫಲ ಬಂದಿದ್ ಮಾತ್ರಕ್ಕೆ ಚೆನ್ನಾಗಿರುತ್ತಾ? ಈ ಫಲದಲ್ಲಿ ಕೂಡ ತುಂಬಾ ಅದ್ಭುತವಾಗಿದೆ. ಈ ಲೋಕದಲ್ಲಿ ಈ ಈ ಫ್ರೂಟ್ಸ್ ಇದೆಯಲ್ಲ, ಅದಕ್ಕೆ ಬೆಲೆ ಜಾಸ್ತಿ ಇರೋ ಫ್ರೂಟ್ಸ್ಗೆ ಏನೇನು ಕ್ವಾಲಿಟೀಸ್ ಇರ್ಬೇಕಂದ್ರೆ ಸೈಜ್ ಇರ್ಬೇಕು ಅಷ್ಟು ದೊಡ್ಡದಾಗಿ ಅಲ್ವಾ, ಕಲರ್ ಇರ್ಬೇಕು ಅಲ್ವಾ, ಕಲರ್, ಆಮೇಲೆ ತೆಗೆದ ಸ್ಮೆಲ್, ಫೈನಲಿ ಟೇಸ್ಟ್. ಅದಕ್ಕೆ ಮಾತ್ರ ಅದಕ್ಕೆ ಕಾಸ್ಟ್ ಜಾಸ್ತಿ. ಇದೇ ತರ ನಮಗೆ ಫಲ ಬರುತ್ತೆ, ಅದ್ರ ಒಳಗಡೆ ಟೇಸ್ಟ್ ಮಾಡ್ಬೇಕಂದ್ರೆ ದೇವ್ರಿಗೆ ಅಯ್ಯೋ ಅಪ್ಪ ಅಂತ ಹೇಳ್ಬಾರ್ದು. ಒಂಥರ ಟೇಸ್ಟ್ ಆಗಿ ನಮ್ಮ ಬಾಲ್ ಕೊಡ್ಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ವಚನ ಎಲ್ಲ ಹೋಗಿ ನಮ್ಮ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಸರಿಪಡಿಸ್ಕೋಬೇಕು, ರೆಡಿ ಮಾಡಿಸ್ಕೋಬೇಕು. ಗಲೇಷಿಯನ್ಸ್ 5:22 ದಲ್ಲಿ ಇದೆಯಲ್ಲ ಸ್ಪಿರಿಟ್ ಆಫ್ ಫ್ರೂಟ್ಸ್, ಅದು ಓದ್ಬಿಡಲ್ಲ ನೋಡಿ ಒಂದ್ಸರಿ, ಅದು ಫ್ರೂಟ್ ಬರ್ಬೇಕು ನೋಡಿ. ಅದ್ರಲ್ಲಿ ಒಂದ್ ಮಾತ್ರ ಬಂದ್ ಬಿಟ್ಬಿಟ್ರೆ ಬೆಲೆ ಬರಲ್ಲ, ಪರಿಪೂರ್ಣತೆ ಬರಲ್ಲ. ಎಲ್ಲಾನು ಕುಡ್ಕೊಂಡು ಬರ್ಬೇಕು, ಪೇಷನ್ಸ್, ಎಂಡ್ಯೂರೆನ್ಸ್, ಲಾಂಗ್ ಸಫರಿಂಗ್ ಎಲ್ಲ. ಒಂದ್ಸರಿ ಓದ್ಬಿಡಿ ಸಿಸ್ಟರ್ ಪ್ಲೀಸ್. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ,
ಶಮಿತವೇ ಇಂಥವುಗಳೇ. ಇದು ಬೆಳಿಬೇಕು, ಹೆಂಗ್ ಬೆಳಿಬೇಕು, ಯಾವ ರೀತಿ ಬೆಳಿಬೇಕು, ಇದು ಯಾವ ರೀತಿ ಬೆಳಿಬೇಕು ಅಂದ್ರೆ, ಆ ಮರ ನಾವು ನೋಡಿದ್ರೆ ನಾನು ನೆಟ್ಟಿರೋ ಮರದಲ್ಲಿ ಎಷ್ಟೊಂದು ಫಸಲ್ ಬಂದಿದ್ದಪ್ಪ, ಈಲ್ಡ್ ತುಂಬಾ ಜಾಸ್ತಿನೇ ಬರಬೇಕು. ಯಾವ ರೀತಿ ಜಾಸ್ತಿ ಬರ್ಬೇಕಂದ್ರೆ, ಇವಾಗ ಒಂದು ಪ್ರೀತಿ ನಾವು ಕೊಡ್ಬೇಕು ಯಾರಿಗೆ, ಆ ಪ್ರೀತಿಗೆ ಯಾವ ರೀತಿ ಕೊಡ್ಬೇಕು ನಾವು, ಯಾವ ರೀತಿ ಕೊಡೋಣ, ಒಂದು 1 ಲೀಟರ್ ಕ್ಯಾನ್ ಬಾಟಲ್ ಎಲ್ಲ ಹಾಕಿ, ಈ ಬ್ರದರ್ ಲೋಕೇಶ್ ಬ್ರದರ್ ಅಲ್ವಾ, ಈ ಲೋಕೇಶ್ ಬ್ರದರ್ 1 ಲೀಟರ್ ಬಾಟಲ್ ಪ್ರೀತಿನೇ ಸಾಕು ಕೊಡಕ್ಕಾಗುತ್ತ ಅಂದ್ರೆ, ಅದಕ್ಕೆ ಮೆಷರ್ಲೆಸ್ ಕೊಡ್ಬೇಕಂತೆ, ಇದ್ರ ಮೇಲೆ ತುಂಬಿ ಬಂದು ಕೆಳಗಡೆ ಬೀಳ್ಬೇಕು. ಅದಕ್ಕೆ ಇಷ್ಟೇ ಕೊಡ್ಬೇಕು ಅಂತ ಎಲ್ಲಿ ಬರ್ದಿಲ್ಲ, ಅದಕ್ಕೆ ಅದ್ರಲ್ಲಿ ಬರ್ದಿದ್ದಾರೆ. ನೆಕ್ಸ್ಟ್ ಓದಿ, ಇದಕ್ಕೇನು ಲಾ ಇಲ್ಲ, ಈ ವಿಷಯಕ್ಕೆಲ್ಲ ಲಾ ಇಲ್ಲ, ನ್ಯಾಯ ಪ್ರಮಾಣದಲ್ಲಿ ಇಲ್ಲ, ಇಷ್ಟೇ ಕೊಡ್ಬೇಕು ಅಂತ ಅಂತ ಕೊಡ್ಬೇಕು ನಾವು ಫುಲ್ಲು ಎಲ್ರಿಗೂ. ನೋಡಿ ಅದು ಬರೀದಿದೆ ಬೋಧಿ ಸಿಸ್ಟರ್. ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವನ್ನು ಆಕ್ಷೇಪಿಸುವುದಿಲ್ಲ. ಅಷ್ಟೇ ಸಿಂಪಲ್, ಯಾವ ಧರ್ಮಶಾಸ್ತ್ರದ ಇಷ್ಟು ಕೊಡು ಅಂತ ಏನು ಅಂತ ನಿಮ್ಗೆ ಗೈಡೆನ್ಸ್ ಇಲ್ಲ. ಅಷ್ಟು ನಾವು ತುಂಬಿ ತುಳುಕುವಂತ ವಿಷಯಗಳನ್ನು ಮಾಡಿ ಕೊಡಬೇಕು. ಮೇನ್ಲಿ ಲೋಕದಲ್ಲಿ ಇರೋರ್ಗೆಲ್ಲ ಕೊಡಬೇಕು, ಮೇಯ್ನ್ ಆಗಿ ಇನ್ನೊಬ್ಬ ನೂತನ ಸೃಷ್ಟಿಗೆ ಕೊಡ್ಬೇಕು ಅಂದ್ರೆ, ನಮ್ಮ ಒಳಗಡೆ ಇರುವ ವಿಷಯ ಹೋಗ್ಬೇಕು, ಹೋದ್ರೆ ಮಾತ್ರ ಹೆಮ್ಮೆ ಅನ್ನೋ ವಿಷಯ ನಮಗೆ ಬರ್ಬೋದು. ಸೊ ಒಂದು ಚಿಕ್ಕ ಒಂದು ಸ್ಟೋರಿ ಹೇಳ್ಬಿಟ್ಟು ಪೋಸ್ಟ್ ಮಾಡ್ತೀವಿ. ಒಂದು ದೇವರ ಕೂಟದಲ್ಲಿ ಅನೇಕ ಮಂದಿ ಜನರು ಇದ್ದಾರೆ, ಸುಮಾರು ಜನರು ಇದ್ದಾರೆ, ಅದರಲ್ಲಿ ದೊಡ್ಡವರು ಚಿಕ್ಕವರು, ವರ್ಷಾಂತಗಟ್ಟಲೆ ದೇವರಿಗೆ ಸೇವೆ ಮಾಡ್ತಕ್ಕಂಥ ಉನ್ನತವಾದ ಸ್ಥಳದಲ್ಲಿ ಇರುವ ಅಧಿಕಾರಿಗಳು ಇರ್ತಾರೆ, ಹೊಸದಾಗಿ ಜಾಯ್ನ್ ಆರೋಗ್ಯರು ಇರ್ತಾರೆ, ಮಿಡ್ಲ್ ಏಜ್ ಎಲ್ಲರೂ ಇದ್ದಾರೆ. ಇರ್ಬೇಕಾದ್ರೆ ಒಂದು ಹುಡುಗ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾ ಇದ್ದಾನೆ, ಏನಂತೇಳಿ ಇಲ್ಲಿರೋರು ಯಾರು ಬರಲೋಕಕ್ಕೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಎಲ್ರಿಗೂ ಒಂಥರ ಏನಾಗ್ಬಿಟ್ಟಿದ್ರೆ ಬೇಸರ ಆಗ್ಬಿಟ್ಟಿದೆ, ಬೇಸರ ಮಾತ್ರ ಕೋಪ. ಇವನ್ನ ಕರ್ಕೊಂಡ್ಬಂದು ಅಲ್ಲಿ ಇರುವ ಉತ್ತಮ ಸ್ಥಳದಲ್ಲಿ ಇರುವ ಒಬ್ಬ ದೇವರ ಕೂಟದಲ್ಲಿ ಒಬ್ರು ಇರ್ಬೇಕಾದ್ರೆ ಅವ್ರಿಗೆ ಹೇಳ್ಬಿಟ್ರು ಕಂಪ್ಲೇಂಟ್, ಏನಪ್ಪಾ ಇವ್ನು ಹೇಳ್ತಾ ಇದ್ದಾನೆ, ಹೌದಾ ಯಾರು ಹೋಗಲ್ಲ, ಇಲ್ಲ ಹೋಗಲ್ಲ, ಅವ್ರು ಹೇಳ್ತಾರೆ ಇವ್ರು ದೊಡ್ಡ ಸ್ಥಾನದಲ್ಲಿ ಇದ್ದಾರಲ್ಲ ಅವ್ರು ಹೋಗ್ತಾರೆ, ಅವ್ರು ಕೂಡ ಹೋಗಲ್ಲ ಅಂತ ಹೇಳಿದ್ರೆ ಕೋಪ ಇನ್ನೂ ಜಾಸ್ತಿ. ಸರಿ ಈ ದೊಡ್ಡ ಸ್ಥಾನದಲ್ಲಿ ಇದ್ರಲ್ಲ ಅವ್ರು ಹೇಳಿದ್ರು ಸರಿಯಪ್ಪ ನಾವೆಲ್ಲ ಹೋಗಲ್ಲ, ನೀನ್ ಹೋಗ್ತೀಯ ಅಂತ ಕೇಳಿದ್ರು. ಅವ್ನ್ ಏನ್ ಹೇಳ್ಬಿಟ್ಟಾಗುತ್ತಾ, ಏನ್ ಹೇಳ್ಬಿಟ್ಟಾಗುತ್ತಾ ಹುಡುಗ, ನಾನು ಹೋದ್ರೆ ಹೋಗ್ತೀನಿ, ಆದ್ರೆ ಏನಾಗುತ್ತೆ ಅವ್ರಿಗೆ ಇನ್ನು ಕೋಪ ಬಂದಿರ್ತೀವಿ, ಇಲ್ಲಿರೋರು ಯಾರು ಹೋಗಲ್ಲ, ಆದ್ರೆ ಇವನು ಮಾತ್ರ ಕೇಳಿದ್ರೆ ಇವನು ಹೋದ್ರೆ ಹೋಗ್ತಾನಂತೆ. ದೊಡ್ಡ ಸ್ಥಾನದಲ್ಲಿದ್ರು ಟಕ್ಕ ಹಿರಿಯರು ಟಕ್ ಅಂತ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರು. ಏನು ಅಂತ ಹೇಳಿದ್ರೆ, ಅಪ್ಪ ಅವ್ನು ಹೇಳಿದ ಎಂತ ಮಾತು, ಒಬ್ಬೊಬ್ರು ಅದೇ ತರ ಹೇಳ್ಕೊಳ್ಳಿ, ಎಲ್ಲರೂ ಪರಲೋಕಕ್ಕೆ ಹೋಗ್ಬೋದು, ನಾನು ಎಂಬ ಅಹಂಕಾರ ನನ್ನಿಂದ ಬಿಟ್ಟು ಹೋದ್ರೆ ನಾನು ಪರಲೋಕಕ್ಕೆ, ಇಷ್ಟೇ ಮಾತ್ರ. ಕೆಳಗಡೆ ಇರೋ ವಿಷಯ ಮನಸ್ಸು ಹೃದಯವನ್ನು ನೋಡ್ತಾರೆ, ನಾನು ಹೋದರೆ ಹೋಗ್ತೇನೆ, ನಾನು ಎಂಬ ಅಹಂಕಾರ ನನ್ನಲ್ಲಿ ಹೋಗ್ಬಿಟ್ರೆ ನೂತನ ಸೃಷ್ಟಿಯಾಗಿ ನಾವು ಇದೇ ಲೋಕದಲ್ಲಿ ಇರಬೇಕಾದ್ರೆ ನಮ್ಮದೇ ಅಂತ ಕ್ರಿಸ್ತರು ಸುಮಾರು ಮಂದಿ ಜನ ಇರ್ತಾರೆ, ಕ್ರಿಸ್ತರ ವಿಷಯ ಗೊತ್ತಿಲ್ಲದೆ ಇರೋರು ಇರ್ತಾರೆ, ಆದ್ರೆ ನನಗೆಲ್ಲ ಗೊತ್ತು ಅಂತ ಹೇಳಿ ನಮ್ಗೆ ಹೆಮ್ಮೆಯಿಂದ ಹೋಗಬಾರ್ದು. ಅವ್ರಿಗೆ ಬ್ರದರ್ಲಿ ಇಲ್ಲ, ಅದಕ್ಕೆ ಕ್ರಿಸ್ತನು ನಮ್ಮ ಸ್ವಾಮಿಗಳು ಎಲ್ಲ ವಿಷಯಕ್ಕೂ ಒಂದೊಂದು ವಚನಗಳನ್ನು ನಮ್ಗೆ ಹೇಳಿದ್ದಾರೆ. ತುಂಬಾ ಮುಖ್ಯವಾದ ಪಾಠಗಳಾಗಿದೆ. ಯಾವ ರೀತಿ ಪ್ರೀತಿ ಕೊಡಬೇಕು, ಎಲ್ರಿಗೂ ಸೇಮ್ ಲವ್, ಅನ್ಕಂಡೀಷನಲ್ ಲವ್, ಕಂಡೀಷನ್ ಆಗಿ ಕೊಡ್ಬಾರ್ದು. ಬ್ರದರ್ ನನಗೆ ಚಾಕ್ಲೇಟ್ ಕೊಡ, ನಾನು ರಿಟರ್ನ್ ಚಾಕ್ಲೇಟ್, ಟೀಗೆ ತಗೊಂಡ್ ಕೊಟ್ರೆ ನೆಕ್ಸ್ಟ್ ಟೈಮ್ ಎಲ್ಲಿ ಯಾವಾಗ ಬರ್ತಾರೆ ಅಂತ ಯೋಚನೆ ಮಾಡಿ ಪುಸ್ತಕದಲ್ಲಿ ಬಂದೆ, ಬಂದ್ರೆ ಲೋಕಲ್ ಬಂದ್ರೆ ಬನ್ನಿ ಟೀ ಕುಡ್ಸಲ್ಲ. ಅದು ಕಂಡೀಷನ್ ಲವ್. ದೇವರು ನಮ್ಮ ಮೇಲೆ ಕೊಟ್ಟಿರೋದು ಏನು, ಅನ್ಕಂಡೀಷನಲ್. ನೀನು ಎಷ್ಟೇ ನನಗೆ ಕಷ್ಟ ಕೊಟ್ರೆ ನಾನು ನಿನಗೆ ಪ್ರೀತಿನೇ ಕೊಡೋದು, ನಾನು ಅದಕ್ಕೆ ಆಗಾಪೆ ಲವ್, ಡಿವೈನ್ ಲವ್. ಆ ಲವ್ ಬರ್ಬೇಕಾದ್ರೆ ನಾನು ಎಂಬ ಸ್ವಾರ್ಥ ನಮ್ಮಲ್ಲಿಂದ ಹೊರಗಡೆ ಹೋಗ್ಬೇಕು, ಹೋದ್ರೆ ನಾವು ಈ ಮೂಲಕ ಕೃತಿಯಾಗಿ ಡೆವಲಪ್ ಆಗ್ಬಿಡ್ತೀವಿ, ಪರಿಪೂರ್ಣವಾಗಿ ಒಂದು ನೂತನ ಸೃಷ್ಟಿಯಾಗಿ ಡೆವಲಪ್ ಮಾಡಿ, ಡೆವಲಪ್ ಆಗಿ ಫುಲ್ನೆಸ್ ಆಗಿ ದೇವರ ಮುಖ ನೋಡೋದಕ್ಕೆ ಅವ್ರು ನಮ್ಗೆ ಅವಕಾಶ ಕೊಡಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ಪಾಠವನ್ನು ಮುಗಿಸ್ಕೊಳ್ಳೋಣ. ನಮಗೆ ಥ್ಯಾಂಕ್ ಯು ಬ್ರದರ್. ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ಪರಲೋಕದ ತಂದೆಯ ದೇವರಿಗೂ, ನಮ್ಮ ರಕ್ಷಕನು ರಕ್ಷಣವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದ ಅರ್ಪಿಸುತ್ತೇವೆ.
ಮತ್ತು ವಾಕ್ಯ ಸಂದೇಶ ನೀಡಿದ ಸಭೆಯ ಪರವಾಗಿ ಧನ್ಯವಾದಗಳನ್ನ ಹೇಳ್ಕೊಳ್ಳುತ್ತಾ